ಓ, ಅದೇ ಗಿರಾಕಿ ಬಂದ್ರು ಅನ್ಸುತ್ತೆ. ಯಾರಪ್ಪಲ್ಲಿ ಬಂದೆ ಸರ್. ಹಾ, ಏನೇನಿದೆ? ಏನ್ ಕೊಡ್ಲಿ ಸರ್? ಹೇಳೇ ಬೇಗನೆ. ನಾನಿದೆ, ಬಟರ್ ನಾನ್, ಚಿಲ್ಲಿ ಚಿಕನ್, ಬಟರ್ ಚಿಕನ್, ತಂದೂರಿ ಚಿಕನ್ ಇದೆ. ಎರಡೆರಡು ಕಡೆ ರೊಟ್ಟಿ ತಗೊಂಬ, ನಾಲ್ಕು ಚಿಕನ್ ಮಸಾಲ ತಗೊಂಬ. ಸರ್, ಒಳ್ಳೆ ಫ್ರೈಡ್ ರೈಸ್ ಇದೆ ಸರ್. ಅದು ನಾನು ತಗೊಂಡ್ ಬಂದ್. ಓಕೆ ಸರ್. ಏಯ್, ಗಾಡಿಯಲ್ಲಿ ಇರೋರು ಏನು ಮಾಡೋದು? ಅವ್ರಿಗೆ ಪಾರ್ಸಲ್ ಹೇಳ್ಬಿಡು, ಅಲ್ಲೇ ತಿನ್ಲಿ. ಮೊದ್ಲ ಕೆಲಸ ಮಾಡೋಣ, ಬೇಗ ಕೆಲಸ ಮುಗಿದೋಗುತ್ತೆ. ಹಾ, ಕರೆಕ್ಟ್ ಐಡಿಯಾ. ಸುಮ್ಮನೆ ಟೈಮ್ ವೇಸ್ಟ್ ಆಗ್ಬೇಡ. ಗರಂ ಗರಂ ರೊಟ್ಟಿ ರೆಡಿ ಸರ್. ಹ್ಮ್, ಎಲ್ಲ ಚಿಕನ್ ಮಸಾಲ ತಗೊಂಡ್ ಬರ್ತೀನಿ ಸರ್. ಬೇಗ ತಗೊಂಬ. ಆಯ್ತು ಸರ್, ಬೇಗ ಬೇಗ. ತೊಳಿ ಸರ್. ಹ್ಮ್, ತೊಳಿ ಸರ್. ಎಲ್ಲ ಫ್ರೈಡ್ ರೈಸ್ ಸರ್? ರೊಟ್ಟಿ ತಿಂತಾ ಇರಿ ಸರ್, ಬೇಗ ತಂದ್ಬಿಡ್ತೀನಿ. ಫ್ರೈಡ್ ರೈಸ್ ಯಾರು ತಗೊಂಡೋಗೋದು? ನೀನೇ ತಗೊಂಡೋಗ. ನಾನು ರೊಟ್ಟಿ ತಿನ್ನೋದು ಬೇಡವಾ? ಏಯ್, ಬೇಗ ಬೇಗ, ಅಲ್ಲೇ ತಿನ್ನೋ ಬರ. ಹ್ಞೂ, ಬೇಗ. ಹಾ, ಬಂತು ಸರ್, ರೆಡಿ ರೆಡಿ. ಹಾ, ಏಯ್, ಐಟಮ್ ಎಲ್ಲ ಬರುತ್ತೆ ಸರ್, ಬರುತ್ತೆ. ಏಯ್, ನೀವು ತಗೊಂಡೋಗ್ರು, ನಾವು ತಿನ್ಕೊಂಡ್ ಬರ್ತೀವಿ. ಸರ್ ಸರ್ ಸರ್, ನೀವು ಕೂತ್ಕೊಳ್ಳಿ ಸರ್, ನೀವು ಕೂತ್ಕೊಳ್ಳಿ. ನಾನು ತಗೊಂಡು ಹೋಗ್ತೀನಿ ಕಾರಿಗೆ ತಾನೆ. ಹೌದು, ನಾ ತಗೊಂಡು ಹೋಗ್ತೀವಿ. ನಿನಗ್ಯಾಕೆ ಕಷ್ಟ? ಕೂತ್ಕೊಳ್ಳಿ ಸರ್, ನನಗಿರೋದು ಹೇಳಿ. ನೀವು ರೊಟ್ಟಿ ತಿನ್ನಿ ಸರ್. ನಮಗೆ ತಗೊಂಡೋಗೋದು ಗೊತ್ತು, ನಿನ್ ಕೆಲಸ ನೀವು ನೋಡ್ಕೊ. ಸರಿ ಸರ್, ನಿಮ್ ಇಷ್ಟ. ಬೇಗ ತಿನ್ನಲೇ. ಹಲೋ, ವಿಕೃತ ಕಾಮಿ ನರೇಂದ್ರನನ್ನ ಬಂಧಿಸಿ ನಗರದ ಜನತೆಗೆ ನೆಮ್ಮದಿ ತಂದಿದ್ದೀರಾ. ಇಂಥ ಸಾಧನೆಯನ್ನ ಅತಿ ಅಲ್ಪ ಸಮಯದಲ್ಲೇ ಮಾಡಿರೋದು ನಮ್ಮ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ತಂದಿದೆ. ಐ ಅಪ್ರಿಸಿಯೇಟ್ ಯುವರ್ ಡೇರ್ ಆಕ್ಷನ್. ಥ್ಯಾಂಕ್ ಯು ಸರ್. ಮಿಸ್ಟರ್ ಕೃಷ್ಣ, ನಿಮ್ಮ ತಾತ, ನಿಮ್ಮ ತಂದೆ, ನೀವು ಸಹ ಪೊಲೀಸ್ ಇಲಾಖೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡ್ತಾ ಬಂದಿದ್ದೀರಾ. ಈಗ ನಿಮ್ಮ ತಮ್ಮ ಅರ್ಜುನ್ ಕೂಡ ಇದೇ ದಾರಿಲಿ ಬಂದಿರೋದು ನಿಮಗೆಷ್ಟು ಖುಷಿನೋ ನನಗೂ ಅಷ್ಟೇ ಸಂತೋಷವಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಮಿಸ್ಟರ್ ಕೃಷ್ಣ, ಇಂಥ ತಮ್ಮನ್ನು ಪಡೆಯೋದಕ್ಕೆ ನೀವೇನು ಪುಣ್ಯ ಮಾಡಿರಬೇಕು. ರಿಯಲಿ ಸರ್, ಅಟ್ ದ ಸೇಮ್ ಟೈಮ್ ವಿ ಆರ್ ಆಲ್ಸೋ ಹ್ಯಾಪಿ ಟು ಹ್ಯಾವ್ ಎನ್ ಆಫೀಸರ್ ಲೈಕ್ ಹಿಮ್. ನಾವು ನಿಮ್ಮಿಂದ ಹೆಚ್ಚಿನ ಸೇವೆಯನ್ನು ನಿರೀಕ್ಷಿಸ್ತೀವಿ. ಶೋರ್ ಸರ್, ದಾಟ್ಸ್ ಗುಡ್. ಯು ಮೇ ಗೋ ನೌ. ಥ್ಯಾಂಕ್ ಯು ಸರ್. ಕೃಷ್ಣಾರ್ಜುನ, ಕೃಷ್ಣಾರ್ಜುನ ಅಂತ ನಿಮ್ದೇ ಸುದ್ದಿ. ಊರು ತುಂಬಾ ನಿಮ್ದೇ ಮಾತು. ಮೊದಲು ದೃಷ್ಟಿ ತೆಗಿತೀನಿ, ಆಮೇಲೆ ಒಳಗೆ ಬನ್ನಿ. ಬನ್ನಿ ಒಳಗೆ. ಅಣ್ಣ, ಇಂಥ ಅತ್ತಿಗೆ ನಿನ್ಗೆ ಹೆಂಡತಿಯಾಗಿ ಸಿಕ್ಕಿರೋದಕ್ಕೆ ನೀನ್ ತುಂಬಾ ಪುಣ್ಯ ಮಾಡಿದೀಯ. ಏನು, ಇಂಥ ಅತ್ತಿಗೆ ನಿನಗೆ ಸಿಕ್ಕಿರೋದಕ್ಕೆ ನೀನ್ ಪುಣ್ಯ ಮಾಡಿಲ್ವೇನ? ಅಯ್ಯಯ್ಯೋ, ತಾಯಿಗಿಂತ ಹೆಚ್ಚಾಗಿ ಪ್ರೀತಿ ವಾತ್ಸಲ್ಯ ತೋರಿಸೋ ಇಂಥ ಅತ್ತಿಗೆ ಪಡೆಯೋದಕ್ಕೆ ನಾನಂತೂ ಡಬಲ್ ಪುಣ್ಯ ಮಾಡಿದ್ದೆ. ಅರ್ಜುನ್, ಸಾಕು ಸಾಕು, ತುಂಬಾ ಹೊಗಳ್ಬೇಡ. ಅಪ್ಪ ಅಮ್ಮ ಲೇಲೆ, ನಿಮ್ಮ ಅಪ್ಪ ಅಮ್ಮ ಯಾವಾಗ ಬಂದ್ರೆ? ಬೆಳಿಗ್ಗೆನೆ ಬಂದ್ರು. ಮತ್ ನನಗ್ಯಾಕೆ ಹೇಳಿಲ್ಲ? ನೀವು ಮನೇಲಿ ಇದ್ರೆ ತಾನೆ ಹೇಳೋದಕ್ಕೆ. ಬನ್ನಿಪ್ಪ,
ನಮಸ್ಕಾರ ಮಾಡಿ, ಆಶೀರ್ವಾದ ತಗೊಳ್ಳೋಣ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಪ್ಪ. ನೂರ್ ಕಾಲ ಬಾಳಿ, ನನಗೆ ಆಶೀರ್ವಾದ ಮಾಡಿ. ಯಾಕೆ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಿದ್ಯಾ? ರೇ ಎಸ್ ಪಿ ಸಾಹೇಬ್ರೆ, ದೀರ್ಘ ಸುಮಂಗಲಿಯಾಗಿ ಬಾಳು ಅಂತ ನಮ್ಮ ಅತ್ತೆಗೆ ಆಶೀರ್ವಾದ ಮಾಡಿ. ಯಾಕೆ? ಯಾಕ ಏನ್ ಬರ್ತಾ ಬರ್ತಾ ಅಬ್ಸೆಂಟ್ ಮೈಂಡ್ ಆಫೀಸರ್ ಆಗ್ತಾ ಇದ್ದೀರಾ? ಇವತ್ತು ತಮ್ದು ವೆಡ್ಡಿಂಗ್ ಆನಿವರ್ಸರಿ ಗೊತ್ತಾ? ಅಯ್ಯೋ, ಐ ಆಮ್ ಸಾರಿ, ಮರ್ತು ಬಿಟ್ಟಿದೆ ಕಣೆ. ಅದು ಅದು ಇಲ್ಲ, ಇದು ಇಲ್ಲ. ನೀವು ಮೊದ್ಲು ಕಟ್ಕೊಂಡಿದ್ದು ಕಾಕಿನ, ಆಮೇಲೆ ತಾನೇ ನನ್ನ ಕಟ್ಕೊಂಡಿದ್ದು. ನಿಮ್ಗೆ ಎಲ್ಲಿರುತ್ತೆ ಹೇಳಿ, ನನ್ ಜ್ಞಾಪಕ? ಅಯ್ಯಯ್ಯೋ, ಅದ್ಗೆ ಅದನ್ನ ಇಲ್ಲೇ ಶುರು ಮಾಡ್ಕೋಬೇಡಿ, ಅದನ್ನ ಆಮೇಲೆ ಇಟ್ಕೊಳ್ಳಿ, ಮೊದ್ಲು ಈ ಹಾರ ಹಾಕೊಳ್ಳಿ. ಸಾರಿ, ನನ್ ಡ್ಯೂಟಿನೇ ಅಂತದ್ದು. ಅಣ್ಣ, ಡ್ಯೂಟಿ ಡ್ಯೂಟಿ ಅಂತ ಮೂರೊತ್ತು ಡಿಪಾರ್ಟ್ಮೆಂಟ್ ಕೆಲಸನೇ ಮಾಡ್ತಾ ಇದ್ರೆ ಮನೇಲಿರೋ ಈ ಬ್ಯೂಟಿಗೆ ದ್ರೋಹ ಮಾಡ್ದಂಗಾಗಲ್ವಾ? ಅರ್ಜುನ್, ನಮ್ ತಂದೆ ತಾಯಿ ಕಲ್ಸಿದ್ದು ಕಾಯಕವೇ ಕೈಲಾಸ, ಸರ್ಕಾರಿ ಕೆಲಸ ಅಂದ್ರೆ ದೇವ್ರ ಕೆಲಸ ಇದ್ದ ಹಾಗೆ. ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಅಂದ್ರೆ 24 ಗಂಟೆನೂ ಅಲರ್ಟ್ ಆಗಿರ್ಬೇಕು. ಅಣ್ಣ, ಅಪ್ಪ ಎಷ್ಟೇ ಕರ್ತವ್ಯ ನಿಷ್ಠೆಯಿಂದ ದುಡಿತಾ ಇದ್ರು ಮನೆ ಕಡೆ ಹೆಂಡತಿ ಕಡೆ ಮಾತ್ರ ಮರ್ತಿರ್ಲಿಲ್ಲ. ಅಂತದ್ರಲ್ಲೂ ಬಿಡು ಮಾಡ್ಕೊಂಡು ವರ್ಷಕ್ಕೊಂದ್ರಂತೆ ಮೂರು ಮಕ್ಕಳು ಮಾಡಿದ್ರು. ಅವನ್ ಯಾಕಪ್ಪ ಹೊಡಿತೀಯಾ? ನಿಮಗೆ ಮದುವೆ ಆಗಿ 5 ಆಯ್ತು, ಇನ್ನೂ ಮಕ್ಕಳಾಗ್ಲಿಲ್ವೇ ಅನ್ನೋ ಚಿಂತೆ ನಮಗೂ ಇದೆ. ಅಮ್ಮ, ನಮಗ್ ಮಕ್ಕಳಿಲ್ಲ ಅಂತ ಯಾರು ಹೇಳಿದ್ದು? ಅರ್ಜುನ್, ಹೇಮಾ ಇಬ್ರು ನಮ್ಮ ಮಕ್ಕಳೇ ತಾನೆ? ಆಹಾ, ಅತ್ತಿಗೆ ಇಸ್ ಗ್ರೇಟ್. ಅತ್ತಿಗೆ, ನಿಮ್ ಮಾತನ್ನ ಒಪ್ಲೇಬೇಕು, ಕೊಡಿ ಕೈನ. ಗಂಡ ಮನೆ ಬಿಟ್ಟು ಓಡಿಸ್
ಕಳಿಸಿದ್ರೆ ಏನೇ ಮಾಡ್ತೀಯ ರಾಜಮಣಿ, ಊರು ಕೇರಿ ಎಲ್ಲೆಲ್ಲೂ ನಿಂದೆ ಸುದ್ದಿಯಾಗೋದ್ರೆ ಏನ ಮಣಿ. ಹುಡ್ಕೊಂಡು ಬಂದ್ರೆ ಏನೇ ಮಾಡ್ತೀಯ ತಾರಮಣಿ, ಪ್ರೀತಿಯ ತೋರಿ ಹತ್ತಿರ ಬಾರೆ ಅಂದ್ರೆ ಏನೇ ಮಾಡ್ತೀಯ ಕರಿಮಣಿ. ಅರ್ಜುನ್ ಏನಾಯ್ತು ಹೇಳು. ಆಗೋದೇನತ್ಗೆ, ಕೊನೆಗೂ ನಿಮ್ಮ ಆಸೆನೆ ಪೂರ್ತಿ ಆಯ್ತು. ನನ್ನ ಆಸೆನಾ? ಅಯ್ಯೋ ಏನಪ್ಪ, ಯಾವ್ದಾದ್ರು ಹುಡುಗಿ ನೋಡಿದ್ಯಾ? ಹಾಗಿದ್ರೆ ಹೇಳು, ಇವ್ರು ನಾನು ಇಬ್ರು ಹೋಗಿ ಫಟಾಫಟ ಅಂತ ಮಾತುಕತೆ ಮುಗಿಸಿ ಮೂರೇ ತಿಂಗಳಲ್ಲಿ ನಿನ್ ಮದ್ವೆನ ಮುಗಿಸ್ಬಿಡ್ತೀವಿ. ನೀವು ನನಗೆ ಮದ್ವೆ ಮಾಡಿ ಮನೆ ಬಿಟ್ಟು ಓಡಿಸೋದ್ರಲ್ಲೇ ಇದ್ದೀರಾ. ಆದ್ರೆ ಈಗ ಮದ್ವೆನೂ ಆಗದೆ ಈ ಮನೆ ಏನು ಊರೇ ಬಿಟ್ಟು ಹೋಗ್ಬೇಕು ಹಾಗಾಗಿದೆ. ಯಾಕೋ ಏನಾಯ್ತು? ಏನ್ರಿ ಇದು, ಏನೇನೋ ಮಾತಾಡ್ತೀರಾನೆ. ಅವನಿಗೆ ಪ್ರಮೋಷನ್ ಕೊಟ್ಟು ಚಂದಾಪುರಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ನನಗೆ ಬೇರೆ ಏರಿಯಾಗೆ ಚೇಂಜ್ ಆಗಿದೆ. ಹೌದಾ? ನಿಧಾನ ಬಾ ಬಾ ಬಾ. ಏಯ್ ಎತ್ತಕೊಳ್ಳ ಕುರಿನ. ಏನ್ರೇ ಇದು, ಏನ್ರೇ ನಿಮ್ ದಬ್ಬಳಿಕೆ? ಅಲ್ಲ ಅಲ್ಲ ಬಾ, ನಾವು ಕಷ್ಟಪಟ್ಟು ಸಾಕಿ ಬೆಳೆಸಿ ಸಂತೆ ಮಾರಾಟಕ್ಕೆ ಹೋಯ್ತಿದೀವಿ, ನೀವ್ ಹಿಡ್ಕೊ ಹೋಗ್ಬಿಟ್ರೆ ನಾವ್ ಹೆಂಗೆ ಬದುಕೋದು? ಇವಳು ಇದಾಳಲ್ಲ, ಇಟ್ಕೊಂಡು ಬದುಕ ಹೋಗು. ಏಯ್ ಏನಂದ ನೀನು? ನಾನೇನ್ ಹೆಣ್ಣಿಟ್ಕೊಂಡು ವ್ಯವಹಾರ ಮಾಡೋ ನೋಡ್ಕೊಂಡಿದ್ದೆ? ನೀನು ಇರಾಕಿ ಬೇಕು ಅಂದ್ರೆ ಹೇಳು, ನಾವೇ ಬರ್ತೀವಿ. ಹಲ್ಲಿಟ್ಟು ಮಾತಾಡು, ಮೈ ಮಾಡ್ಕೊಂಡು ತಿನ್ನೋಳಲ್ಲ ನಾನು. ಆ ಪರಿಸ್ಥಿತಿ ಬಂದ್ರೆ ಪ್ರಾಣ ಬಿಡ್ತೀನಿ. ಏನೇ ನಾಳೆ ಬಹಳ ಉದ್ದ ಬಿಡ್ತಾ ಇದೀಯ ಬಿಡು. ನನ್ ಮಗಳ ಸಂತಲ್ಲಿ ಸರಿಗಾಸ್ ಬದುಕ್ತಿದ್ದವಳು ಕಟ್ಕೊಂಡ ನಿಮ್ ಪ್ರೆಸಿಡೆಂಟು, ನಿಮ್ ಬುದ್ಧಿ ಹಂಗೆ ತಾನೆ? ನನ್ನ ಮಗಳು ಅಂತಾಳಲ್ಲ. ಎಲ್ಲ ಮಾಡ್ದ ಇವ್ನು? ನಮ್ಮ ಅಮ್ಮ ಅವ್ರನ್ನ ಸಂತೆಲಿ ಸೀರೆ ಬಿಚ್ಚಿ ವ್ಯಾಪಾರ ಮಾಡೋಳು ಅಂತಾನೆ ಗೌಡ್ರಿ. ಚಿನಾಲಿ, ನಿನ್ನ ಅಪ್ಪನಿಗೆ ಎಷ್ಟು ಕೊಬ್ಬಿದ್ರೆ ಈ ಮಾತಾಡ್ತಾನೆ. ಈ ಹಳ್ಳಿನಾಗೆ ಈ ರುದ್ರೇಗೌಡನ ಎದುರು ಹಾಕೊಂಡು ಬದುಕ್ತವರು ಯಾರು ಇಲ್ಲ. ಏಯ್ ಮುಚ್ಚ. ನನ್ನ ಹೆಂಡತಿ ಬಗ್ಗೆ ನಾಲ್ಗೆ ಉದ್ದ ಮಾಡಿ ಮಾತಾಡ್ದವನ್ನ ಹಂಗೆ ಬಿಟ್ಬಿಡು ಅಂತೀಯ? ನಿನ್ನ ಬಿಟ್ಬಿಡ್ಬೇಕಾ? ಲೇ ಭೈರ, ನೀವೆಲ್ಲ ಕುರಿನ ಕಡಿದು ಹಂಚ್ಕೊಂಡು ಊಟ ಮಾಡ್ದ ಹಾಗೆ ಇವಳ ಮೈನ ಹಂಚ್ಕೊಂಡು ಮಜ ಮಾಡ್ರಿ. ಒಂದ್ ಹೆಣ್ ಸಿಕ್ಕ್ರೆ ಹೀಗ ನಡ್ಕೊಳ್ಳೋದು? ಹೆಣ್ಣು ಅಂದ್ರೆ ಅನುಭವ ಸೇರಿಸಿ ಹೊಸ್ತಂತ ತಿಳ್ಕೊಂಡಿದ್ದೀರಾ? ನಾನ್ ಬದುಕಿರೋವರೆಗೂ ಈ ಮನೇಲಾಗ್ಲಿ ಈ ಹಳ್ಳಿಲಾಗ್ಲಿ ಇಂಥ ದೌರ್ಜನ್ಯ ನಡಿಕೆ ನಾ ಬಿಡಲ್ಲ. ಏ ದುರ್ಗಾ, ಇವಳ ಅಪ್ಪ ನಿನ್ ಬಗ್ಗೆ ಕೆಟ್ಟದಾಗ ಮಾತಾಡಿದ್ದಾನೆ, ಇವಳು ನಂಗೆ ಬಿಟ್ಬಿಡು ಅಂತೀಯ? ಹಾಗೆ ಬಿಟ್ಬಿಡು ಅಂತ ಯಾರು ಹೇಳಿದ್ದು? ಕಮಲ ಕೆಟ್ಟು ಹೋಗ್ಬಾರ್ದು, ಕೆಸರಲ್ಲೇ ಇರ್ಬೇಕು. ನನ್ ಬಗ್ಗೆ ಕೀಳಾಗಿ ಮಾತಾಡ್ದವ್ರಿಗೆ ಏನ್ ಶಿಕ್ಷೆ ಅಂತ ಈ ಊರಿಗೆ ಗೊತ್ತಾಗ್ಲಿ. ನೀವ್ ಒಳಗೋಗು,
ಮುಂದೇನ್ ಮಾಡಬೇಕು ಅಂತ ನಾನು ತೀರ್ಮಾನ ನೀನಾಗ ನೀನೇ ಸೆರಗ್ ತೆಗಿಯೇ ನೀನಾಗ ನೀನೇ ನನ್ನ ಹೆಂಡತಿ ಬಗ್ಗೆ ಕೆಟ್ಟದಾಗ ಮಾತಾಡ್ತೀಯ ಭೈರ ಗೌಡ್ರೆ ಇಬ್ಬರಿಗೂ ನಾನು ಬಹಿಷ್ಕಾರ ಹಾಕಿದ್ದೀನಿ ಅಂತ ಸಾರು ಊರಲ್ಲಿ ಯಾರು ಏನು ಕೊಡಬಾರ್ದು ಅಂತ ಗಂಗೂರ ಹೊಡ್ತ ಅಯ್ಯಯ್ಯೋ ಅಷ್ಟೊಂದ್ ಜನ ಸೇರ್ಕೊಂಡು ಈ ಹುಡುಗಿನ ಹಾಳು ಮಾಡ್ಬಿಟ್ರಲ್ಲ ಮದ್ವೆ ಮುಂಚೆನೆ ಹಿಂಗಾಗೋದ್ರೆ ಮದ್ವೆ ಮಾಡ್ಕೊಳಕ್ ಯಾರು ಮುಂದೆ ಬರ್ತಾರೆ ಜನ ಆದ್ಮೇಲೆ ಯಾವನ್ ಬರ್ತಾನೆ ಕೆಟ್ ಮೂರಾ ಬಟ್ಟೆ ಆದ್ಮೇಲೆ ಬದುಕದ ಸಾಯಿರ ವಾಸಿ ನಾವು ಬಿಸಿಲಲ್ಲಿ ದನ ಕಾಯ್ತೀವಲ್ಲ ಅದಕ್ಕೆ ಟೋಪಿನೂ ಕೊಟ್ಟವ್ರೆ ನಮಸ್ಕಾರ ಕಣ್ಣ ಕಮಲ ಏ ಹುಡುಗಿ ಏ ಯಾಕೆ ಸಹಾಯ ಕಳ್ಕೊಂಡು ಪ್ರಾಣ ಉಳಿಸ್ಕೊಂಡ್ರೆ ಏನ್ ಪ್ರಯೋಜನ ನಾನು ಸಾಯ್ಬೇಕು ಬಿಡಿ ಬಿಟ್ಬಿಡ್ತೀನಿ ಅದಕ್ ಮುಂಚೆ ಮಾನ ಕಳ್ಕೊಂಡೆ ಅಂತ ಹೇಳ್ದಲ್ಲ ಯಾರು ನಿನ್ ಮಾನ ಕಳೆದಿದ್ದು ಬಾಯಿಲೆ ಮೊದ್ಲು ಅಳದ ನಿಲ್ಸು ಏನಾಯ್ತು ಅಂತ ಹೇಳು ಸ್ವಾಮಿ ಈ ಊರಿನ ಪ್ರೆಸಿಡೆಂಟ್ರು ಅವ್ರ ಕಡೆಯವರು ಇವಳ ಕೆಡಿಸಿ ಹಾಳು ಮಾಡ್ದಂಗೆ ಇವಳ ಕೈಯಲ್ಲಿ ಬಟ್ಟೆಯೆಲ್ಲ ಹರಿಸಿ ಇವಳು ಕೆಟ್ಟೋದ್ಲು ಅಂತ ಊರ್ ಜನ ಎಲ್ಲ ನಂಬುವಂಗ್ ಮಾಡ್ಬಿಟ್ರು ಅಲ್ದೆ ನಮ್ಮನ್ನ ಈ ಊರಿಂದ ಬಹಿಷ್ಕಾರ ಬೇರೆ ಹಾಕ್ಬಿಟ್ರು ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಯಾಕೆ ಬದುಕ್ಬೇಕು ಯಾಕೆ ಬದುಕ್ಬೇಕು ನೀನ್ ನಿಜವಾಗ್ಲೂ ಸೀಲ್ ಕೆಟ್ಟವಳು ನಿನ್ ಮೇಲೆ ಅತ್ಯಾಚಾರ ನಡೆದಿದೆ ಅನ್ನೋದಾದ್ರೆ ಹೋಗು ಕೆರೆಗಾದ್ರೂ ಹಾರ್ಕೋ ಬಾವಿಗಾದ್ರೂ ಬೀಳು ನಾನ್ ನಿನ್ ಕಾಪಾಡಲ್ಲ ಹೋಗು ಮತ್ತೆ ಸಾಯ್ಬೇಕು ನಿನ್ ಮನಸ್ಸಿಗೆ ನೀನ್ ಸರಿಯಾಗಿದ್ದೀನಿ ಕೆಟ್ಟಿಲ್ಲ ಅನ್ಸಿದ್ರೆ ಬೇರೆಯವ್ರ ಮಾತಿಗೆ ಬೆಲೆ ಕೊಡೋ ಅವಶ್ಯಕತೆ ಇಲ್ಲ ಆದ್ರಿಲ್ಲಿ ನಮ್ ಪ್ರೆಸಿಡೆಂಟ್ ಮಾತ್ಯ ಊರ್ನವರೆಲ್ಲ ತಲೆ ಬಾಗ್ಲೇಬೇಕು ಇವ್ರನ್ನ ಊರಿಂದಾನೆ ಬಹಿಷ್ಕಾರ ಹಾಕಿದ್ದಾರೆ ಊರ್ನವ್ರು ಯಾರು ಇವ್ರಿಗೆ ಸಹಾಯ ಮಾಡೋಗಿಲ್ಲ ಊರ್ಗೊಸ್ಬ ಅಂತ ಕಾಣುತ್ತೆ ಮರ್ಯಾದೆಯಾಗಿ ನಿನ್ ಕೆಲ್ಸ ಏನೋ ಅದ್ ನೋಡ್ಕೊಂಡು ಹೋಗು ಆಯ್ತು ನಾನೇನ್ ಕೆಲಸ ಮಾಡ್ಬೇಕು ಅದನ್ನ ಮಾಡೇ ಮಾಡ್ತೀನಿ ನನ್ನ ಕಣ್ಣ ತುಂಬ ನಿನ್ನ ಬಿಂಬ ಯಾರು ನೀವೆಲ್ಲ ಇನ್ಸ್ಪೆಕ್ಟ್ ಆಡಕ್ ಪೊಲೀಸ್ ಸ್ಟೇಷನ್ ಬೇಕಾಗಿತ್ತ ಖಾಲಿ ಬಿದ್ದಿರೋ ಪೊಲೀಸ್ ಸ್ಟೇಷನ್ ಅಲ್ಲಿ ಕಾಲ ಕಳಿಯಕ್ ಆಡ್ತಾ ಇದೀವಿ ಬೇಕಾದ್ರೆ ನೀನು ಬಂದ್ ಆಡ್ಬ ಯಾರ್ ಬೇಡ ಅಂತಾರೆ ಕಾಡೋಡಿಯ ಕಾಸಿದ್ರ ಬಂದ್ ಆಡ್ತಾನೆ ಕಣ ಇವನ್ನೆಲ್ಲ ಹಾಕ್ಬೇಕಲ್ಲಪ್ಪ ಮರ್ಯಾದೆಯಿಂದ ಜಾಗ ಖಾಲಿ ಮಾಡ್ತೀರಾ ಇಲ್ಲ ಒದ್ದು ಓಡಿಸ್ಬೇಕಾ ನಾವು ಈ ಊರಿನ ಪೊಲೀಸ್ನವರು ನಾವ್ ಇಸ್ಪೀಟ್ ಆಡೋದನ್ನ ಈ ಊರಿನ ಗೌಡ್ರೆ ಕೇಳೋದಿಲ್ಲ ಅದನ್ ಕೇಳಕ್ ನೀನ್ ಯಾರು ನಾನು ಈ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಆಗಿ ಬಂದಿರೋ ಸಬ್ ಇನ್ಸ್ಪೆಕ್ಟರ್ ಅರ್ಜುನ್ ನೀವೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ಸ್ ಈ ನಿಮ್ಮ ಲಕ್ಷಣಕ್ಕೆ ಪೊಲೀಸ್ ಸ್ಟೇಷನ್ ಬೇರೆ ಕಾನೂನು ಕಾಪಾಡೋ ಕೈಗಳೇ ಇನ್ಸ್ಪೆಕ್ಟರ್ ತರ ಕುತ್ಕೊಂಡ್ರೆ
ದನ ಕಾಯೋನು ನಿಮ್ ಯೂನಿಫಾರ್ಮ್ ಹಾಕೊಂಡು ಓಡಾಡದೆ ಇನ್ನೇನ್ ಮಾಡ್ತಾನೆ? ಕಾನೂನು ಕಾಪಾಡಕ್ಕೆ ಅಂತ ಸರ್ಕಾರ ಪವಿತ್ರವಾದ ಕಾಕಿ ನಿಮ್ ಕೊಟ್ರೆ ಅದನ್ನು ಬೀದಿಯಲ್ಲಿ ಬಿಸಾಕಿ ನಮ್ ಡಿಪಾರ್ಟ್ಮೆಂಟ್ನೇ ಬೆತ್ತಲೆ ಮಾಡ್ಬಿಟ್ರಲ್ಲಯ್ಯ. ಈಗಾದ್ರೆ ಜನ ನಮಗೆ ಹೇಗ್ ಮರ್ಯಾದೆ ಕೊಡ್ತಾರೆ? ಬನ್ನಿ. ಇದೇನ್ರಯ್ಯ, ಪೊಲೀಸ್ ಸ್ಟೇಷನ್ ಇಲ್ಲ ದನಿನ್ ದೊಡ್ಡಿನ ಅಲ್ಲಯ್ಯ? ಅವನು ಯಾವನೋ ಡಿಪಾರ್ಟ್ಮೆಂಟ್ ಜೀಪ್ನಲ್ಲಿ ಕುರಿ ಕಟ್ಟಿಗೆ ಎಲ್ಲ ತುಂಬಿಕೊಂಡು ಹೋಗ್ತಾ ಇದ್ನಲ್ಲ, ಅವನು ಪೊಲೀಸ್ ಕಾನ್ಸ್ಟೇಬಲ್? ಇಲ್ಲ ಸರ್, ಈ ಊರಿನ ಪ್ರೆಸಿಡೆಂಟ್ ರುದ್ರೇಗೌಡ ಅಂತ, ಅವನ್ ಬಲಗೈ ಬಂಟ ಭೈರ. ಸರ್, ಈ ಊರಿನಲ್ಲಿ ಏನೇ ಆದ್ರೆ ಆ ಗೌಡನೇ ತೀರ್ಪು ಕೊಟ್ಬಿಡ್ತಾನೆ. ಹೌದು ಸರ್, ಈ ಊರ್ ಗೌಡ ಕೊಟ್ಟಿದ್ದೆ ತೀರ್ಪು ಸರ್. ಅದಕ್ಕೋಸ್ಕರ ಈ ಊರಿನ ಜನ ಯಾರು ಪೊಲೀಸ್ ಸ್ಟೇಷನ್ಗೆ ಬರೋದಿಲ್ಲ ಸರ್. ಆ ರುದ್ರೇಗೌಡ ನಮ್ ಯೂನಿಫಾರ್ಮ್ ಎಲ್ಲ ಕಿತ್ಕೊಂಡು ಈ ಪರಿಸ್ಥಿತಿ ಇಟ್ಬಿಟ್ಟಿದ್ದಾನೆ ಸರ್. ಅವ್ರ ಮಗ ಈ ಕ್ಷೇತ್ರದ MLA ಸರ್, ನಾವೇನು ಮಾತಾಡಂಗಿಲ್ಲ, ತುಟಿಕ್ ಪಿಟಿಕ್ ಅನ್ನಂಗಿಲ್ಲ ಸರ್. ಸರಿ, ಇದೆಲ್ಲ ಇವತ್ತಿಗೆ ಕೊನೆ ಆಗ್ಬೇಕು. ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಆಗೇ ಇರ್ಬೇಕು. ನೀವೆಲ್ಲ ಯೂನಿಫಾರ್ಮ್ ಹಾಕೊಂಡು ಸರಿಯಾಗಿ ಪೊಲೀಸ್ ಕೆಲಸ ಪ್ರಾರಂಭ ಮಾಡಿ. ಇನ್ಮೇಲೆ ಯಾರು ಯಾವುದಕ್ಕೂ ಹೆದರೋದ್ ಬೇಕಾಗಿಲ್ಲ. ಅದೇನು ಬಂದ್ರು ನಾನ್ ನೋಡ್ತೀನಿ. ಕಮ್ಲು, ಕಮ್ಲು, ಯಾಕೆ ಕಳ್ತಿದ್ಯಾ? ಈ ಸಿದ್ಧ ಬಂದವನೆ, ಇನ್ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ನನ್ ಸಂಕ ನನಗೆ ಅಂದ್ರೆ ಇವನು ಬೇರೆ ಬಂದ ಹೋಗಯ್ಯ. ಅಯ್ಯೋ, ಇದೇನ್ ನಿನ್ ಒಳ್ಳೆ ಟೈಮ್ ಬಂದಿದೆ ಅಂತ ಹೇಳಕ್ ಬಂದ್ರೆ ಯಾಕೆ ಹಿಂಗಾಡ್ತಿದ್ಯಾ? ನಾನಿಲ್ಲಿ ಕೂತಿರೋದು ಒಳ್ಳೆ ಟೈಮಾ? ಇನ್ಮೇಲೆ ನೀನ್ ಇಲ್ಲಿ ಕೂರಂಗಿಲ್ಲ, ನಡಿ ಸ್ಟೇಷನ್ಗೆ. ಸ್ಟೇಷನ್ಗ? ನಾವು ಈ ಜಗಲ ಮೇಲೆ ಕೂತಿರೋದು ತಪ್ಪು ಅಂತ ಗೌಡ ಕಂಪ್ಲೇಂಟ್ ಬಿಡಿದನ? ಕಂಪ್ಲೇಂಟ್ ಯಾರು ಕೊಟ್ಟಿಲ್ಲ, ನಮ್ ಇನ್ಸ್ಪೆಕ್ಟರ್ ಸಾಹೇಬ್ರು ನಿಮ್ ಮಗಳ ಕೆಲ್ಸ ಕೊಡೋದಕ್ಕೆ ಸ್ಟೇಷನ್ ಕರೆದಿದ್ದಾರೆ. ಏನದು? ಜೀಪ್ ಇಂದ ಕೆಳಗಿಳಿಯೋ. ಏನಂದೆ? ಇದನ್ನ ಸ್ಟೇಷನ್ ತಗೊಂಡೋಗ್ಬೇಕು. ಜೀಪ್ ಸ್ಟೇಷನ್ ತಗೊಂಡೋಗ್ಬೇಕಂತೆ? ಏಯ್, ಜೀಪ್ ಇರೋದು ನಮ್ಮ ಉಪಯೋಗಕ್ಕೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಜೀಪ್ ತಗೊಂಡ್ ಬಾ ಅಂತ ನಮ್ ಸಾಹೇಬ್ರು ಹೇಳಿದಾರೆ. ಯಾವನು ಅವ್ನ ಸಾಹೇಬ? ಸಂತೆ ಕುರಿ ತಗೊಂಡೋಗ್ಬೇಕು, ದಾರಿ ಬಿಡ. ಜೀಪ್ ಇರೋದು ಕುರಿ ತುಂಬಕ್ಕಲ್ಲ, ನಮ್ಮ ಉಪಯೋಗಕ್ಕೆ. ಇಳಿಯೋ ಕೆಳಗೆ. ಏಯ್ ಇಳಿಯೋ. ಕಾಕಿ ಮೈಗೇರ್ತಿದ್ದಂಗೆ ತಾಕತ್ ಬಂದ್ಬಿಡ್ತಾ? ಕಾಕಿ ಏನು, ಅದ್ರ ಪವರ್ ಏನು ಅಂತ ನಮ್ ಸಾಹೇಬ್ರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅವನೇನ್ ನೋಡ್ತೀರ ಹತ್ರ ಜೀಪ್? ತಗೊಂಬ ಅಂತ ಹೇಳ್ ಕಳ್ಸಿ ಸಾಹೇಬ. ನೀನೇನಾ ಕಾಕಿ ಬಟ್ಟೆಗೆ ತಾಕತ್ತಿದ್ಯಾ ಅಂತ ಕೇಳ್ದವನ್ ನೀನೇ ತಾನೆ? Yeah.
ಒಳಗಾಕೋನು. ನಮ್ ಜೀಪಲ್ಲಿ ಕುರುಗಳು ಕುರುಗಳು ತುಂಬಿಕೊಡೋಕ್ಯಾ? ಹೆಂಗೈತ್ ನಮ್ ದೊಡ್ಡ ಹೇಳ್ಕೊಂಡು ಒಳಗಾಕೋ ಇವಳ. ಅಯ್ಯೋ, ನಾನೇನ್ ಮಾಡಿದೆ ಸಾಹೇಬ್? ನಾನೇನು ಮಾಡಿಲ್ಲ. ಇನ್ಮೇಲೆ ಹೇಳ್ದಂಗೆ ಕೇಳ್ತೀಯಾ? ಸರಿ ಸಾಹೇಬ್. ಯಾರಿಗೂ ಹೆದರಿಲ್ಲ ತಾನೆ? ಅಯ್ಯೋ, ನೀವ್ ಹೆಂಗ್ ಹೇಳ್ತಿರೋ, ನಾನು ಹಂಗೇ ಕೇಳ್ತೀನಿ. ಸರಿ, ಇನ್ಮೇಲೆ ಪೊಲೀಸ್ ಸ್ಟೇಷನ್ ಕಸ ಹೊಡೆದು ರಂಗೋಲಿ ಹಾಕಿ ದಿನಾನು ಗಿಡಕ್ಕೆ ನೀರ್ ಹಾಕ್ಬೇಕು, ಗೊತ್ತಾಯ್ತಾ? ಸಾಹೇಬ್ರೆ, ಮತ್ತೆ ಆ ರುದ್ರೇಗೌಡ ನಮ್ಮನ್ನ ಊರಿಂದ ಹೊರಗಾಕಿದಾನಲ್ಲ. ಇನ್ನೊಂದ್ಸರಿ ಗೌಡ ಗೌಡ ಅಂದ್ರೆ ನಿನ್ನ ಒಳಗ ಹಾಕ್ಬಿಡ್ತೀನಿ. ಸಾಹೇಬ್ರೆ, ನೀವ್ ಹೆಂಗ್ ಹೇಳ್ತಿರೋ ನಾನಂತೂ ಹಂಗೇ ಕೇಳ್ತೀನಿ. ಸರಿನಾ? ಆಯ್ತು. ಬುದ್ಧಿ 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 ದೇವರ್ಸಿ, ಯಾಕೋ ಹೆಣ ಬಿದ್ದಂಗ್ ಕೂಗಾಡ್ತಿದ್ಯಾ? ಬುದ್ಧಿ, ನಮ್ ಬೈರು ನೋಡ್ದು ನಾವು ಉಪಯೋಗಿಸಿದ ಜೀಪ್ನ ಕಿತ್ಕೊಂಡು ಹೋಗ್ಬಿಟ್ರು. ಬುದ್ಧಿ, ಏನು ಬೈರನ್ನು ಹೊಡೆದು ಜೀಪ್ ಅನ್ ಕಿತ್ಕೊಂಡು ಹೋದ್ನ? ಯಾರವನು? ಇನ್ಸ್ಪೆಕ್ಟರ್ ಅರ್ಜುನ್. ಬುದ್ಧಿ, ಅರ್ಜುನ್ ಸರ್. ಯಾವನು ನಿಮ್ ಇನ್ಸ್ಪೆಕ್ಟರ್ ಸರ್? ಸರಿ ಸರ್. ಸಿದ್ದಪ್ಪ. ಸರಿ ಸರ್. ಏನಯ್ಯಾ ಇನ್ಸ್ಪೆಕ್ಟ್ರೇ, ನಮ್ ಬೈರನ್ ಹಿಡಿದು ಒಳಗೆ ಹಾಕಿದೀಯಂತೆ? ಸರಿ ಸರಿ, ಬುಟ್ ಕಳ್ಸವನ್ನ. ಇದೇನು ಪೊಲೀಸ್ ಸ್ಟೇಷನ್ನ ಇಲ್ಲ ಛತ್ರನ? ಮೊದ್ಲಿದು ಛತ್ರನೇ ಆಗಿತ್ತಪ್ಪ. ಸರ್ಕಾರದವರು ನಿಮ್ ಊರಾಗಿ ಒಂದು ಸ್ಟೇಷನ್ ತೆಗಿಬೇಕು, ಅದಕ್ಕೆ ಜಾಗ ಬೇಕು ಅಂತಂದ್ರು. ಹಾಳಾಗೋಗ್ಲಿ ಅಂತ ಛತ್ರನೇ ಬಿಟ್ಕೊಟ್ಬಿಟ್ಟೆ. ಜಾಗ ನಿಮ್ಮದಾಗಿರ್ಬೋದು, ಆದ್ರೆ ಅಧಿಕಾರ ನಮ್ದು. ಸರಿ ಸರಿ, ಬೈರನ್ ಬುಟ್ ಕಳಿಸು. ರುದ್ರಪ್ಪನವರೇ, ಈ ಅಧಿಕಾರನೆಲ್ಲ ನಿಮ್ ಮನೇಲಿ ಇಟ್ಕೊಳ್ಳಿ, ಇದು ಪೊಲೀಸ್ ಸ್ಟೇಷನ್. ಅವನ್ ಏನ್ ಮಾಡ್ದೆ ಗೊತ್ತಾ? ಸರ್ಕಾರಿ ಜೀಪ್ನಲ್ಲಿ ಕುರಿಗಳನ್ನ ಸಾಗಾಣಿಕೆ ಮಾಡ್ತಾ ಇದ್ದ, ಅದಕ್ಕೆ ಅವನು ಒಳಗ ಹಾಕಿದೆ. ಇದು ಕಳ್ಳತನದ ಕೇಸು. ಸ್ಟೇಷನ್ ಮುಂದೆ ಬಹಳ ದಿನ ಕೆಲ್ಸ ಇಲ್ದೆ ಹಂಗೇ ನಿಂತಿತ್ತು. ಹಂಗೇ ನಿಂತಿದ್ರೆ ತುಕ್ಕಿಡ್ದೋಯ್ತದಲ್ಲ ಅಂತ ನಾನೇ ಓಡಿಸು ಅಂತಂದೆ. ಅದು ಸುಮ್ಮನೆ ನಿಂತಿದ್ರು, ಕೆಟ್ಟೋಗಿ ನಿಂತಿದ್ರು ಸರ್ಕಾರದ ಸ್ವತ್ತು, ಅದನ್ನ ಬೇರೆಯವ್ರು ಉಪಯೋಗಿಸ ಹಾಗಿಲ್ಲ. ನಿನ್ನೆವರೆಗೂ ಅದು ಸರ್ಕಾರದ ಸ್ವತ್ತೆ, ಆದ್ರೆ ಇವತ್ತಿಂದ ಅದು ನನ್ನ ಸ್ವತ್ತು. ಇನ್ಸ್ಪೆಕ್ಟರ್, ಏನ್ ಹೇಳ್ತಾ ಇದ್ದೀರಾ? ಜೀಪ್ ನಿಮ್ ಸ್ವತ್ತ? ಯಾಕೆ ಆಶ್ಚರ್ಯ ಆಗ್ತೈತಾ? ಓದ್ ತಿಂಗಳೇ ಇದನ್ನ ಅರಾಜಿನಾಗ್ ತಕೊಂಡೆ ಅಂತ ಈಗ ತಾನೇ ಆರ್ಡರ್ ಕಾಪಿ ತಕೊಂಡ್ಬರ್ತಾ ಇವ್ನಿ. ಸರ್ಕಾರದಾಗೆ ನನ್ಗ ಅಷ್ಟೊಂದ್ ಸಪೋರ್ಟ್ ಐತಿ. ಅಲ್ದಿರಾ, ಈ ಕ್ಷೇತ್ರಕ್ಕೆ ನನ್ನ ಮಗ MLA ಅಂದ್ರೆ ಅರ್ಧ ಮಂತ್ರಿ ಇದ್ದಂಗೆ, ಗೊತ್ತಾಯ್ತಾ? ಏಯ್, ಏನಯ್ಯ ನೋಡ್ತಾ ಇದ್ದೀಯಾ? ತೆಗೆದು ತೋರ್ಸಯ್ಯ ಆರ್ಡರ್ ಕಾಪಿಯ. ತೋಳಿ ನೋಡ್ದ್ಯಾ ಕಾಪಿಯ? ಅದು ಕಳ್ಳು ಮಾಲ್ ಅಲ್ಲ ಅಂತ ಗೊತ್ತಾಯ್ತಲ್ಲ, ಇನ್ಯಾಕವನ್ ಹಿಡ್ದಿಟ್ಟಿದ್ದಿ ಬುಟ್ ಕಳ್ಸತ್ಲಾಗೆ. ಏ ಬಸವ, ಅವನ್ ಬಿಟ್ ಕಳ್ಸೋ. ಬಾರ್ಲ ಬಾರ್ಲ. ಏ ಶ್ಯಾಮಣ್ಣ, ಇವತ್ತು ನಿನ್ ಮಗಳು ಕೊಡು, ಇಲ್ಲ ಅಂದ್ರೆ ನಾ ಕೊಟ್ಟಿರೋ ದುಡ್ಡು ವಾಪಸ್ ಕೊಟ್ಬಿಡು. ಇವನು ಕಮಲಮ್ಮನ್ ತಂದೆ ಅಲ್ವಾ? ಹೌದು. ಓ, ಒಳ್ಳೆ ಜಾಗ ಸಿಕ್ಕಾಕೊಂಡವನೆ. ಒಂದ್ ನೂರ್ ನೂರ್ ಮಿಲಿ ಏರ್ಸಿ ಇವನ್ ಮಗಳ ವಿಷಯನ ಇಲ್ಲೇ ಸಟ್ಟು ಮಾಡ್ಕೊಬಿಡ್ಬೇಕು. ಏನ್ರ ಅಂತ ಇದೀನಿ ನನ್ನ ಮಕ್ಳ? ಈಗ ನನ್ ಮಗಳಿಗೆ ಎಲ್ಲಿ ಕೆಲಸ ಮಾಡ್ತಾರೆ ಗೊತ್ತೇನ್ರಲ್ಲ, ಹೋರಿ ದೇಶದಾಗೆ. ನನ್ನ ಮಕ್ಳ ನೀವೇನಾದ್ರು ಹೆಚ್ಚು ಕಮ್ಮಿ ಮಾತಾಡಿದ್ರಿ, ಚಡ್ಡಿ ಬಿಚ್ಚಿ ಲಾಠಿ ಒಡಿಸಿ ಲಾಕಪ್ ನೈಟ್ ಸರಿಯಾಗಿ ನೋಡ್ಕೊಳ್ಳಿ. ಎಸ್ ಸರ್. ಯಾರೇವರೆಲ್ಲ ಏನ್ ಮಾಡಿದ್ರು? ಸುಮ್ಮನೆ ಕೇಳ್ಕೊಂಬಂದ್ರೆ ಸರ್, ಇವರೆಲ್ಲ ಸಾರೆ ಅಂಗಡಿ ಉಪ್ರಿತ ಕುಡಿದು ಗಲಾಟೆ ಮಾಡ್ತಿರು ಸರ್. ಸರ್ ಸರ್, ನಾನೇನು ಗಲಾಟೆ ಮಾಡಲಿಲ್ಲ ಸರ್, ಎಲ್ಲ ಇವ್ರದ ಸರ್ ಗಲಾಟೆ. ಏಯ್ ಸಾಹೇಬರ ಮುಂದೆ ಏನೇನ್ ನಡೀತು ಅಂತ ಬಾಯ್ಬಿಟ್ಟು ಹೇಳಿ, ಇಲ್ದಾರೆ ವದೆ ಬಿದ್ದ್ಬಿಡುತ್ತೆ ವದೆ.
ಸರ್, ಇವನ್ ಮಗಳನ್ನ ನನಗೆ ಕೊಡ್ತೀನಿ ಅಂತ ದುಡ್ಡು ಇಸ್ಕೊಡ್ರಿ ಸರ್. ಸರ್, ಇವ್ ಮಗಳನ್ನ ನನಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಚಡ್ಡಿ ಪಂಚೆ ಜೊತೆಗೆ 500 ರೂಪಾಯಿ ದುಡ್ಡು ಇಸ್ಕೊಂಡು ಮೋಸ ಮಾಡ್ಬಿಟ್ಟೆ ಸರ್. ಇವನ್ ಮಗಳನ್ನ ನನಗೆ ಕೊಡ್ತೀನಿ ಅಂತ ನನ್ನ ಹೋಟ್ಲಲ್ಲಿ ತಿನ್ ಖಾಲಿ ಮಾಡಿದೆ ಸರ್. ನಾನು ಇದ್ದೋ ಬೇಡ್ತೀನಿ ಹೊಡೆದು ಓಡ್ಬಿಟ್ಟೆ ಸರ್. ಶರಪ್, ಏಯ್ ಬಾರೋ ಇಲ್ಲಿ. ಸಾಹೇಬ್ರ ಕಡೆ ನೋಡು. ಎಷ್ಟು ಜನ ಹೆಣ್ಮಕ್ಳು ನಿನ್ಗೆ? ಒಬ್ಳೆ ಒಬ್ಳು ಸರ್. ನನ್ನ ಮಗನೇ ಒಬ್ಬ ಮಗಳು ಇಟ್ಕೊಂಡು ಊರ್ನವ್ರಿಗೆಲ್ಲ ಮಾತು ಕೊಡ್ತೀಯಾ? ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ಬಿಡಿ ಸರ್. ಇವನ್ ಮಗಳು ಹೂ ಅಂದ್ರೆ ಮೂರು ಜನ ಮೂರು ತಿಂಗಳಿಗೆ ಇಟ್ಕೊಂಡ್ಬಿಡ್ತೀವಿ ಸರ್. ನನ್ನ ಮಕ್ಕಳ ಒಬ್ಬೊಬ್ಬನಿಗೆ ಬಿಟ್ಟೆ ಅಂದ್ರೆ ಮೂರು ತಿಂಗಳು ಮೇಲೆ ಹೇಳಬಾರ್ದು. ಏಯ್, ನಿನ್ ಮಗಳಿಗೆ ಈ ವಿಷಯ ಗೊತ್ತೇನೋ? ಅವಳಿಗೆ ಗೊತ್ತಿಲ್ಲ ಸರ್. ಅವಳಿಗೆ ಗೊತ್ತಾದ್ರೆ ನನ್ನ ಚರ್ಮ ಸುಲ್ದು ಬಿಡ್ತಾಳೆ ಸರ್. ಸರ್, ಇವನ್ ಮಗಳು ಯಾರು ಗೊತ್ತಾ ಸರ್? ನಮ್ ಸ್ಟೇಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಳ ಕಮಲಾ, ಅವಳೆ ಸರ್. ಓ, ಕಮಲಾನ? ಪಾಪ, ಮಾನ ಹೋದ್ಮೇಲೆ ಬದುಕೋದೆ ಬೇಡ ಅಂತ ಪ್ರಾಣ ಕಳ್ಕೊಳಕ್ ಹೊರಟಿದ್ಲು. ಅಂತವಳನ್ನ ಊರ್ನವ್ರಿಗೆಲ್ಲ ಮಾರಕ್ ಹೊರಟಿದ್ದೀನ? ಥೂ, ನೀನೊಬ್ಬ ಅಪ್ಪನ. ಏಯ್, ಎಷ್ಟೋ ಕೊಡ್ಬೇಕು ನಿನ್ಗೆ? 500 ರೂಪಾಯಿ ಸರ್. ನಿನ್ಗೆ 1000 ರೂಪಾಯಿ ಕೊಡ್ಬೇಕು. ನಿನ್ಗೆ ಎಷ್ಟೋ ಕೊಡ್ಬೇಕು? 500 ಸರ್. ಈ ದುಡ್ಡು ತಗೊಂಡು ಜಾಗ ಖಾಲಿ ಮಾಡು. ಅಪ್ಪ ನೋಡು, ಏ ಚೌಡಯ್ಯ, ಇವನ್ ಇಲ್ಲೇ ಸ್ಟೇಷನ್ ಅಲ್ಲಿ ಇಟ್ಕೊಂಡು ನಿಶ್ಚಯ ಹೇಳಿದ್ಮೇಲೆ ಬೆಳಗ್ಗೆ ಮನೆ ಕಳಿಸ್ಕೊಡು. ಸರಿ ಸರ್. ನೀವು ನನ್ನ ಭಾಗದ ದೇವರು ಸಾಹೇಬ್ರೆ. ಸಹಾಯಕ್ಕೆ ಹೋಗ್ತಿದ್ ನನ್ನ ಪ್ರಾಣ ಉಳಿಸಿದ್ರೆ ಆ ಗೌಡನ ಎದುರಿಸಿ ಬದುಕೋಕೆ ಒಂದು ದಾರಿ ಮಾಡಿಕೊಟ್ರೆ. ಈಗ ನಮ್ಮಪ್ಪ ಮಾಡಿದ ಸಾಲನ ನೀವೇ ತೀರಿಸ್ತಾ ಇದ್ದೀರಿ. ಈ ನಿಮ್ಮ ಉಪಕಾರನ ನಾನು ಹೇಗೆ ತೀರಿಸ್ಲಿ ಅಂತ ಗೊತ್ತಾಗ್ತಿಲ್ಲ ಸಾಹೇಬ್ರೆ, ಗೊತ್ತಾಗ್ತಿಲ್ಲ. ಇದರಲ್ಲಿ ಉಪಕಾರ ಇಲ್ಲ. ಒಬ್ಬ ಮನುಷ್ಯನಾಗಿ ಮಾನವೀಯತೆ ತೋರಿಸಿ ನಿನ್ ಪ್ರಾಣ ಉಳಿಸ್ತೇನೆ. ಆ ಗೌಡನ ದೌರ್ಜನ್ಯ ಎದುರಿಸಿ ನಿನಗೊಂದು ಕೆಲಸ ಕೊಟ್ಟು ನನ್ನ ಕರ್ತವ್ಯ ನಾನು ಮಾಡಿದೆ. ಕುಡಿಯೋದು ಸಾಲ ಮಾಡೋದು ತಪ್ಪು ಅಂತ ನಿಮ್ಮ ಅಪ್ಪಗೆ ಬುದ್ಧಿ ಹೇಳಿದೆ. ಇದರಲ್ಲಿ ಅಂತ ವಿಶೇಷ ಏನಿದೆ? ಆದ್ರೂ ಈ ಕಾಲದಲ್ಲಿ ನಿಮ್ ತರ ಯಾರಿದ್ದಾರೆ ಸಾಹೇಬ್ರೆ? ನಾನು ಬದುಕಿರೋವರೆಗೂ ನಿಮ್ ಸೇವೆ ಮಾಡ್ಕೊಂಡಿರ್ತೀನಿ ಸಾಹೇಬ್ರೆ. ಏ ಹೇಳ, ಹಾಗೆಲ್ಲ ಮಾಡಬಾರ್ದು. ಅದನ್ನೆಲ್ಲ ನೋಡ್ಕೊಳಕ್ಕೆ ಮೇಲೊಬ್ಬನಿದ್ದಾನೆ ಸಾಹೇಬ್ರೆ, ನಮ್ಮಪ್ಪ. ಹೋಗಿ ನೋಡು. ಏ ಪದ್ಮ, ಏನ್ರಿ ಅದು? ಬರ್ತಾನೆ ಅರ್ಚ್ಕೊಂಡ್ ಬರ್ತಾ ಇದೀರಲ್ಲ. ನನ್ನ ತಮ್ಮನ್ನ ದೂರದಲ್ಲಿ ಟ್ರಾನ್ಸ್ಫರ್ ಮಾಡ್ಬಿಟ್ರಲ್ಲ ಅಂತ ತುಂಬಾ ಬೇಜಾರಾಗಿತ್ತು, ಆದ್ರೆ ಈಗ ಸಮಾಧಾನ ಆಯ್ತು. ಹೌದಾ? ಹಾಗಾದ್ರೆ ಅರ್ಜುನ್ ಬೆಂಗಳೂರಿಗೆ ವಾಪಸ್ ಬರ್ತಿದ್ದಾನಾ? ಏನದಕ್ಕೆ? ಅಣ್ಣ ಬರ್ತಿದ್ದಾನ? ಅಯ್ಯೋ, ಅಣ್ಣ ಇಲ್ದಿರಾ ನಂಗೆ ತುಂಬಾ ಬೇಜಾರಾಗಿತ್ತು. ಅಣ್ಣ ಯಾವಾಗ ಬರ್ತಾನೆ? ನೀವೆಲ್ಲ ಅನ್ಕೊಂಡ ಹಾಗೆ ಅರ್ಜುನ್ ಇಲ್ಲಿಗೆ ಬರಲ್ಲ. ನಿಮ್ಗೆಲ್ಲ ಬೇಜಾರಾಗಿರ್ಬೋದು, ಆದ್ರೆ ಅವನಲ್ಲಿ ಚೆನ್ನಾಗಿದ್ದಾನೆ. ಏನ್ ಬರ್ತಿದ್ದಾನೆ ಅದಕ್ಕೆ ನೋಡು. ಆತ್ಮೀಯ ಅಣ್ಣ, ಅತಿ ವಂದನೀಯ ಅತ್ತಿಗೆ, ಹಾಗೂ ಪ್ರೀತಿಯ ತಂಗಿ ಹೇಮ, ನಿಮ್ಮನ್ನೆಲ್ಲ ಬಿಟ್ಟು ದೂರವಿರುವ ದುಃಖ ನನ್ನ ಹೃದಯದಲ್ಲಿ ಇದ್ದೇ ಇದೆ. ಆದರೂ ಕ್ಷಣ ಕ್ಷಣವೂ ನಿಮ್ಮ ಪ್ರೀತಿಯ ನೆನಪು ನನ್ನನ್ನು ಸಂತೋಷಪಡಿಸುತ್ತಿದೆ. ಅದಕ್ಕೆ ನಿಮಗೆ ಪ್ರೀತಿಯ ವಂದನೆ. ಇಲ್ಲಿಯ ಪರಿಸರ ವಾತಾವರಣ ಬಹಳ ಚೆನ್ನಾಗಿದೆ. ಕಲಬೆರಕೆ ಕಾಣದ ಶುದ್ಧ ಮನಸ್ಸಿನ ಮುಗ್ಧ ಜನರು, ಕಲುಷಿತವಿಲ್ಲದ ವಾತಾವರಣ, ಇದೆಲ್ಲ ನನಗಂತೂ ತುಂಬಾ ಹಿಡಿಸಿದೆ. ನೀವು ಯಾಕೆ ಇಲ್ಲಿಗೆ ಬಂದು ನನ್ನ ಜೊತೆ ಕೆಲ ದಿನ ಇರಬಾರ್ದು? ಪ್ಲೀಸ್ ಬರಲು ಪ್ಲಾನ್ ಮಾಡಿ. ನಿಮಗಾಗಿ ಕಾದಿರುವೆ. ಇಂತಿ ನಿಮ್ಮ ಪ್ರೀತಿಯ ಅರ್ಜುನ್. ಅಣ್ಣ ಅಣ್ಣ, ಈಗಲೇ ಹೋಗೋಣ ಅಣ್ಣ. ಹೌದು ರೀ, ನಮಗೂ ಈ ಪೊಲ್ಯೂಷನ್ ತುಂಬಿರೋ ಸಿಟಿಲಿ ಇದ್ದು ಇದ್ದು ತುಂಬಾ ಬೇಜಾರಾಗೋಗಿದೆ. ನಾವು ಆ ಹಳ್ಳಿಗೆ ಹೋಗಿ ಅರ್ಜುನ್ ಜೊತೆ ಸ್ವಲ್ಪ ದಿನ ಇದ್ದಂದ್ರೆ ಅವನಿಗೂ ಸಮಾಧಾನ ಆಗುತ್ತೆ. ಇದ್ದಕ್ಕಿದ್ದಾಗೆ ಹೋಗೋಣ ಅಂದ್ರೆ ಹೇಗೆ? ಡಿಪಾರ್ಟ್ಮೆಂಟ್ ನಮ್ಮ ಸ್ವಂತ ಮನೆನಾ? ಲೀವ್ ಅಪ್ಲೈ ಮಾಡಬೇಕು, ಅದು ಸ್ಯಾಂಕ್ಷನ್ ಆಗಬೇಕು. ಅದೆಲ್ಲ ಆದ್ಮೇಲೆ ನಾವು ಆ ಹಳ್ಳಿಗೆ ಹೋಗಿ ಆ ಸುಂದರವಾದ ವಾತಾವರಣನ ಎಂಜಾಯ್ ಮಾಡ್ಕೊಂಡು ಬರೋಣ. ಸದ್ಯಕ್ಕೂ ಲೋಟ ಕಾಫಿ ಕೊಡ್ತೀಯಾ? ಆಯ್ತು ಸಾಹೇಬ್ರೆ, ನಿಮ್ ಮಾತ್ ಮುಂದೆ ನಮ್ ಮಾತ್ ಎಲ್ಲ ನಡೆಯುತ್ತೆ ಹೇಳಿ, ಈಗ ತರ್ತೀನಿ. ಇಲ್ಲಿ ಬರಿಲ್ಲ, ಅಲ್ಲಿ ಬರಿಲ್ಲ. ಏನ್ ಮಾಡ್ತಾ ಇದೀಯಾ? ಸಾಲ ಕೊಟ್ಟಿದ್ದಕ್ಕೆ ಲೆಕ್ಕ ಬರಿತಾ ಇದ್ದೀಯಾ? ಗೋಡೆ ಮೇಲೆ ಗೀಚು ತಾನೆ, ಹಾಗೆಲ್ಲ ಗೀಚಬಾರ್ದು. ಅಯ್ಯೋ, ಹಂಗಾದ್ರೆ ನನ್ನ ಲೆಕ್ಕ ಎಲ್ಲೂ ಹೋಗಲ್ಲ.
ಅದೆಲ್ಲ ನನಗೆ ಜ್ಞಾಪಕ ಇರುತ್ತೆ. ನನಗೆ ಜ್ಞಾಪಕ ಇರಕ್ಕಿಲ್ವಲ್ಲ, ನಾನು ಎಲ್ಲಾದ್ರೂ ಬರೀಲೇಬೇಕಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ನಾಳೆ ಬರುವಾಗ ಒಂದು ಸ್ಲೇಟ್ ತಗೊಂಡ್ ಬಾ, ನಿನಗೆ ಅಕ್ಷರನು ಕಲಿಸ್ತೀನಿ, ಲೆಕ್ಕ ಬರೆಯೋದನ್ನು ಕಲಿಸ್ತೀನಿ. ನನಗೆ ಅಕ್ಷರ ಕಲಿಸ್ತೀರಾ? ದುಡ್ಡು ಕೊಡ್ಬೇಕು? ಇಲ್ಲ ಇಲ್ಲ ಇಲ್ಲ, ಹಾಗೆಲ್ಲ ಅಕ್ಷರ ಕಲಿಸೋದಕ್ಕೆ ಕಾಸು ತಗೋಬಾರ್ದು, ಹಾಗೆ ಕಲಿಸ್ತೀನಿ. ಅಯ್ಯೋ ನೀವು ತುಂಬಾ ಒಳ್ಳೆಯವರು. ಸಾಹೇಬ್ರೇ, 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 ಸಾಹೇಬ್ರೇ. ಏನು? ತಗಳಿ 100 ರೂಪಾಯಿ. ಸ್ಲೇಟ್ ಇಲ್ಲಿ. ನಾನು ಬರೀತೀನಾ ಈಗ? ಕೊಡು, ಕನ್ನಡ ಕಲಿಸ್ತೀನಿ. ಈಗ ನೀವು ಮಾತಾಡಿದ್ದು ಇಂಗ್ಲಿಷ್? ಕನ್ನಡ ಮಾತಾಡಿದ್ರೆ ಅಷ್ಟೇ ಸಾಲದು, ಓದೋಕೆ ಬರೆಯೋಕೆ ಎಲ್ಲ ಕಲಿಬೇಕು, ಆವಾಗಲೇ ನೀನು ಪೂರ್ಣ ಕನ್ನಡತಿ ಆಗಲಿ. ಬಾ ಕೂತ್ಕೋ. ಸರ್, ಕನ್ನಡ ಅಕ್ಷರ ಕಲಿಲೇಬೇಕಾ? ನೀನ್ ಮಾತ್ರ ಅಲ್ಲ, ಕರ್ನಾಟಕದಲ್ಲಿರೋ ಎಲ್ಲರೂ ಕನ್ನಡ ಕಲಿಲೇಬೇಕು, ಆಗ ಮಾತ್ರ ಕನ್ನಡ ಉದ್ಧಾರ ಆಗುತ್ತೆ, ಕರ್ನಾಟಕ ಅನ್ನೋ ಹೆಸರು ಸಾರ್ಥಕ ಆಗುತ್ತೆ. ಹೋಗಿ ಸರ್, ನೀವೇನೇನೋ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತೀರಾ. ಮೊದಲು ನಂಗೆ ಲೆಕ್ಕ ಕಲಿಸಿ, ಆಮೇಲೆ ಅಕ್ಷರ ಕಲಿತೀನಿ. ಮೊದಲು ಕಲಿಬೇಕು, ಆಮೇಲೆ ನೀನೇ ಲೆಕ್ಕ ಬರೀಬೋದಲ್ಲ. ಹೌದಂತೆ, ನಾನು ಕನ್ನಡ ಕಲಿಯೋಷ್ಟರಲ್ಲಿ ಲೆಕ್ಕ ಎಲ್ಲ ಮರ್ತೋಯ್ತೀನಿ, ಮೊದಲು ಲೆಕ್ಕ. ಸರಿ ಸರಿ, ಮೊದಲು ನೀ ಲೆಕ್ಕ ಬರ್ಕೊ, ಆಮೇಲೆ ಅಕ್ಷರ ಕಲಿಸ್ತೀನಿ. ಇದು ಮೊನ್ನೆ ಕೊಟ್ಟಿದ್ದು, ಇದು ಇವತ್ ಕೊಟ್ಟಿದ್ದು ನೋಡಿ, ಸರಿನಾ? ಕಮಲಾ, ಲೆಕ್ಕ ಬರೆಯೋದು ಹೀಗಲ್ಲ, 100, 200, 300 ಹಾಗ್ ಬರೀಬೇಕು. ಅಯ್ಯಯ್ಯೋ, ನಂಗೆ ಹಂಗೆಲ್ಲ ಬರೆಯಕ್ ಗೊತ್ತಾಗಕ್ಕಿಲ್ಲ, ನನಗೆ ನನ್ನ ಲೆಕ್ಕನೆ ಸಾಕು. ಇಷ್ಟು ಅಕ್ಷರ ಕಲ್ತ್ಕೊಂಡೆ. ನಾಲ್ಕು ಅಕ್ಷರ ಕಲ್ತ್ರೆ ಮಾತ್ರ ಸಾಲದು, ಇನ್ನೂ ತಿಳ್ಕೊಂಡು ಬೇಕಾದಷ್ಟಿದೆ. ಮೊದಲು ಇದನ್ನು ಬರಿ. ಬರಿಬೇಕಾ? ಇದನ್ನು ತಿದ್ದು ನೋಡು, ಹೀಗೆ ಬರಿಬೇಕು. ಬಿಡಿ ಸಾಹೇಬ್ರೇ, ನನ್ಗಿದೆಲ್ಲ ಗೊತ್ತಾಗೋಕ್ಕಿಲ್ಲ, ನನಗೆ ನನ್ನ ಲೆಕ್ಕನೆ ಸಾಕು. ಬರಲ್ಲ ಮಾಡಿ ಏನೇನೋ ಬರ್ದಿಟ್ಬಿಟ್ಟಿದ್ದಾರೆ. ಅಯ್ಯಯ್ಯೋ, ನಾನೇನ್ ಮಾಡ್ಲಿ? ಏನಾಗಿದೆ? ಲೆಕ್ಕ ಸರಿಯಾಗಿದೆಯಲ್ಲ, ಲೆಕ್ಕ ಏನೂ ಆಗಿಲ್ಲ. ಎಲ್ಲಿದೆ ಇಲ್ಲಿ, ಎಲ್ಲಿದೆ? ನಾನು ಕಮ್ಮಿ ಕೊಟ್ನೋ ಜಾಸ್ತಿ ಕೊಟ್ನೋ ಒಂದು ಗೊತ್ತಾಗ್ತಿಲ್ವೇ? ಅಯ್ಯೋ, ಇಷ್ಟು ದಿವಸ ಕೊಟ್ಟಿದ್ದೆಲ್ಲ ಹಾಳಾಗೋಯ್ತು. ಕಮಲಾ, ಅಳೋದ್ ನಿಲ್ಸೋ, ಅಳೋದ್ ನಿಲ್ಸೋ, ಅಳೋದ್ ನಿಲ್ಸೋ. ನನ್ ದುಡ್ಡು, ನಿನ್ ಲೆಕ್ಕ ಏನು ಆಗಿಲ್ಲ, ನಿನ್ ಲೆಕ್ಕ ಚುಕ್ತಾಗಿದೆ, ಇದನ್ನ ನಾನೇ ಬರೆದಿದ್ದು. ನೀವು ಬರೆದ್ರಾ? ಏನಿದು ಇದಾ? ಇದು ನೀನೇ ಓದು, ಗೊತ್ತಾಗತ್ತೆ. ಅಯ್ಯಯ್ಯೋ, ಇದೇನದು ನನಗೆ ಗೊತ್ತಾಗ್ತಿಲ್ಲ, ನೀವೇ ಓದಿ ಹೇಳಿ. ಇದನ್ನ ನಾನು ಓದ್ಬಾರ್ದು, ನಿಮ್ ಊರಲ್ಲಿ ಯಾರಾದ್ರೂ ಬುದ್ಧಿವಂತರ ಇದ್ರೆ ಹೋಗಿ ತೋರಿಸು, ಅವ್ರು ಅದನ್ನ ಓದಿ ಹೇಳ್ತಾರೆ. ಹಂಗಾ? ರಾಮ
ರಾಮ ಕೋದಂಡ ರಾಮ 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 ಕೋದಂಡ ರಾಮ 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 ಕೋದಂಡ ರಾಮ ಮಣಿ ಮಣಿ ದೂರ ದೂರ ಏನ್ ಕಮಲ ಬಿಂದಿಯೇ ಇಲ್ದೆ ಬಾವಿ ಕಡೆ ಬಂದ್ಬಿಟ್ಟಿದ್ಯಾ ನಾನು ನೀರ್ ಸಹಿತ ಬರ್ಲಿಲ್ಲ ನಿಮ್ಮ ನೋಡೋಣ ಅಂತಾನೆ ಬಂದೆ ನನ್ನ ನೋಡಕ್ ಬಂದ್ಯಾ ಇಷ್ಟು ದಿನ ಆದ್ಮೇಲೆ ನನ್ನ ನೋಡೋ ಮೂಡ್ ಬಂತಲ್ಲ ಏನ್ ಸಮಾಚಾರ ನಾನು ನಿಮ್ಗೊಂದ್ ತೋರಿಸ್ಬೇಕು ನಾನು ತೋರಿಸ್ತೀಯಾ ಬೇಡ ತೋಟ ಕಡೆ ಹೋಗೋಣ ಅಲ್ಲಿ ತೋರಿಸುವಂತೆ ಇಲ್ಲ ನಾನು ಇಲ್ಲೇ ತೋರಿಸ್ತೀನಿ ಯಾರಾದ್ರೂ ಬರೋದ್ರೊಳಗೆ ಚಟ್ ಅಂತ ತೋರಿಸಿ ಪಟ್ ಅಂತ ಮುಚ್ಕೊಂಬಿಡು ನಾನಿಲ್ಲ ತೋರಿಸ್ತೀನಿ ಅದ್ರಲ್ಲಿ ಏನಿದೆ ಅಂತ ನನಗೆ ಮಾತ್ರ ಹೇಳ್ಬೇಕು ಹೇಳೋದೇನು ನೋಡುತ್ತಾನೆ ಮೊದಲು ತೋರಿಸು ಐ ಹಾರ್ ಯು ಹಂಗಂದ್ರೆ ಏನ್ ಸ್ವಾಮಿ ಐ ಅಂದ್ರೆ ನಾನು ಹಾರ್ಟ್ ಅಂದ್ರೆ ಹೃದಯ ಯು ಅಂದ್ರೆ ನೀನು ಚಿಕ್ಕಳ್ಳಿ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೀಗ್ ಬರ್ಕೊಂಬಂದಿದ್ಯಾ ಅಯ್ಯೋ ಇದ್ರಾಗ ಏನಾಯ್ತೆ ಅಂತ ನಿಮ್ಗೆ ಸರಿಯಾಗಿ ಗೊತ್ತಾ ಸ್ವಾಮಿ ಗೊತ್ತಾಗದೆ ಏನು ಈಗಿನ ಕಾಲದ ಹುಡುಗರು ಪ್ರೀತಿ ಸಂದೇಶನ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ತಿಳಿಸೋದೇ ಹೀಗೆ ಹಂಗಂದ್ರೆ ಏನ ಐ ಲವ್ ಯು ನಾನು ನಿನ್ನ ಪ್ರೀತಿಸ್ತೀನಿ ಏನಂದ್ರೆ ನಾನಲ್ಲ ಹೇಳಿದ್ದು ಆ ರೀತಿ ಸ್ಲೇಟ್ ಅಲ್ಲಿ ಬರ್ದಿದೆ ಇದು ನಂಗೆ ಬರ್ದಿದ್ಯಾ ಯಾವನು ಬರ್ದು ಇವ್ ಕೈ ಕೊಟ್ಟಿದಾನಲ್ಲಪ್ಪ ನಾನ್ ತಗ್ಲಾಕೊಂಡಲ್ಲ ರಾಮ ರಾಮ ಸರಿ ಬಿಡು ಅದೇನು ಅಂತ ನಾಚಿಕೆ ಬಿಟ್ಟ ಮೇಲೆ ನೀನೇ ಬಂದು ಹೇಳು ನೀವು ನನ್ನ ತುಂಬಾ ಸತಾಯಿಸ್ತೀರಿ ನಾನಾ ನಾನು ಸತಾಯಿಸ್ತಾ ಇದ್ದೀನ ಸತಾಯಿಸ್ತಾ ಇರೋಳು ನೀನು ಅದೇನು ಅಂತ ಹೇಳ್ಬಾರ್ದ ಸ್ಲೇಟ್ ಅಲ್ಲಿ ಏನಂತ ಬರ್ತಿದ್ರಿ ಅಂತೂ ನಿಮ್ಮೂರಲ್ಲಿ ಕೊನೆಗೂ ತಲೆಯಲ್ಲಿ ಬುದ್ಧಿ ಇರೋರು ಸಿಕ್ಕರು ಅಂತ ಆಯ್ತು ನನಗೇನು ಬುದ್ಧಿ ಇಲ್ಲ ಬುದ್ಧಿ ಇರೋರು ನನಗಿಲ್ಲೇ ಹೇಳ್ಬಾರ್ದಾಗಿತ್ತ ಹೇಳ್ಬೋದು ಆಗಿತ್ತು ಆದ್ರೆ ಅದನ್ನ ನೇರವಾಗಿ ಹೇಳಿದ್ರೆ ಅದರಲ್ಲಿ ಅಂತ ಸ್ವಾರಸ್ಯ ಇರಲ್ಲ ಅದಕ್ಕೆ ಹಾಗೆ ಹೇಳಿದೆ ಸರಿ ಇದಕ್ ನಿನ್ನ ಉತ್ತರ ಏನು ಇದೇನಿದು ನಾನು ಬರೆದಿದ್ ನನಗೆ ತೋರಿಸ್ತಾ ಇದೆಯಾ ನಾನು ಬರೆದಾಗೆ ಬರ್ದಿದ್ಯಾ ಅಂದ್ರೆ ಹೌದಾ
ಸುಖಕ್ಕೆ ಸ್ವರ್ಗವು ಸಾಟೇ. ಹೆಣ್ಣಿಗೂ ಮೀರಿದ ಅಂದ ಚಂದ ಒಲವು ತಾನಿಲ್ಲಿದೆ. ಹೆಣ್ಣಿಗೂ ಮೀರಿದ ಅಂದ ಚಂದ ಒಲವು ತಾನಿಲ್ಲಿದೆ. ಗಂಡಿಗೂ ಮೀರಿದ ಛಲವು ಒಲವು ಬಲವು ತಾನಿಲ್ಲಿದೆ. ಗಂಡು ಮನಸ್ಸು ಜಾರದಿರುವುದೇ ಪ್ರೀತಿ ಮಾತಿನಿಂದ ಗಂಡು ಅಪ್ಪಿಕೊಳ್ಳಲು ಹೆಣ್ಣಿಗಾಸೆ ಬಾರದಿರುವುದೇ. ಕಾಣದಾದಂಥ ಸುಖವದು ಪ್ರೇಮವೇ ಸುಖದ ಮೂಲವು. ಕಾಣದಾದಂಥ ಸುಖವದು ಪ್ರೇಮವೇ ಸುಖದ ಮೂಲವು. ಹೆಣ್ಣಿಗೂ ಮೀರಿದ ಅಂದ ಚಂದ ಒಲವು ತಾನಿಲ್ಲಿದೆ. ಗಂಡಿಗೂ ಮೀರಿದ ಛಲವು ಒಲವು ಬಲವು ತಾನೆಲ್ಲಿದೆ. ರಸಿಕನೆಂದು ಸೋಲದಿರುವನೇ ಸೋಲು ಕಂಡ ರಸಿಕನೆಂದು ಮೈಯ ಮರೆತರು ಆ ಸೋಲಿನಲ್ಲಿ ಸುಖವ ಪಡೆವನು. ಕಾಣದಾದಂಥ ಸುಖವದು ಪ್ರೇಮವೇ ಸುಖದ ಮೂಲವು. ಕಾಣದಾದಂಥ ಸುಖವದು ಪ್ರೇಮವೇ ಸುಖದ ಮೂಲವು. ಹೆಣ್ಣಿಗೂ ಮೀರಿದ ಅಂದ ಚಂದ ಒಲವು ತಾನಿಲ್ಲಿಗೆ. ಯಾರೇ ಅದು? ಯಾಕೆ ಬಂದೆ? ನೀವೇ ಬರಳಿದ್ರಲ್ಲ ಸಾರ್. ನಾನಾ? ಈಗ ಬೇಡ ಹೋಗು. ಸಾ, ನಾನು ಅಷ್ಟತ್ತಿಂದ ಬಡ್ಕತ್ತಾ ಇದ್ದೀನಿ, ನೀವು ಆಂದಿಲ್ಲ ಹೂ ಒಂದಿಲ್ಲ, ಒಳಗಡೆ ಏನ್ ಮಾಡ್ತಿದ್ರಿ ಸಾರ್? ನನಗೊಂಥರ ಅನುಮಾನ ಬಂದ್ಬಿಡ್ತು ಸಾರ್. ಅದು ಚಪಾತಿ ಹಿಟ್ ಕಲಿಸ್ತಾ ಇದ್ದೆ. ಚಪಾತಿನಾ? ಸಾ, ನನ್ ಚಪಾತಿ ಅಂದ್ರೆ ತುಂಬಾ ಇಷ್ಟ ಸಾರ್. ನಾನೊಂದೆರಡು ತಿನ್ಕೊಂಡು ಹೋಯ್ತೀನಿ ಸಾರ್. ಅದು ರಾತ್ರಿಗೆ ಹೋಗ, ಹೋಗ. ಸಾಹೇಬ್ ಯಾಕೋ ಗುರು ಅಂತಾರಲ್ಲಪ್ಪ. ಓಂ ನಂದೀಶಾಯ ನಮಃ, ಚಂದ್ರಶೇಖರಾಯ ನಮಃ, ವಿಷಕಂಠಾಯ ನಮಃ, ಓಂ ಕೈಲಾಸೇಶ್ವರಾಯ ನಮಃ, ಓಂ ಪಾರ್ವತಿಪತೇ ನಮಃ. ಪೂಜಾರಿ ನಿಲ್ಸು. ಯೋ ಪೂಜಾರಯ್ಯ,
ಮೊದ್ಲು ಮಂಗಳಾರತಿನ ನನಗ್ ತಂದ್ಕೊಡು, ಆಮ್ಯಾಕೆ ಉಳಿದವ್ರು ಕೊಡವಂತೆ. ಆಯ್ತು ಅಮ್ಮೋರೆ, ಬಾರಿ ಬಿಡು. ಪೂಜಾರೆ, ಮೊದ್ಲು ಮಂಗಳಾರತಿ ಪ್ರಸಾದನ ಮುತ್ತೈದ್ಯಾರು ಕೊಡಿ. ಯಾವಳೆ ಅವಳು ಮುತ್ತೈದ್ಯಾರು ಕೊಡು ಅಂದವಳು? ನಾನೇನ್ ಗಂಡಸ ಪೂಜಾರಯ್ಯ, ಮಂಗಳಾರತಿನ ಮೊದ್ಲು ನನಗ್ ಕೊಡ್ಬೇಕು, ಆಮೇಲೆ ಬಾಕಿಯವ್ರಿಗೆ. ಆಯ್ತು ಅಮ್ಮೋರೆ. ಅಗ್ನಿಸಾಕ್ಷ ತಾಲಿ ಕಟ್ಟಿಸ್ಕೊಂಡು ಹೂವ ಕುಂಕುಮ ಮುಡ್ಕೊಂಡವಳೆ ಮುತ್ತೈದೆ. ಏನೇ, ನನ್ ಹಣೆ ಕುಂಕುಮ ಇಲ್ಲ, ನನ್ ತಲೆಯಲ್ಲಿ ಹೂವ ಇಲ್ವಾ? ನನ್ ಗಂಡ ಗುಂಕಲಾಗ ಬದುಕಿಲ್ಲ. ಏನಿದ್ರೆ ಏನು ಕುಚ್ಚೆ ತಾಲಿ ಆಯ್ತಾ? ಮುಟ್ಟಿ ಮೈಲಿಗೆ ಮಾಡ್ಬಿಟ್ಟಲ್ಲ. ಏನ್ ಸೊಮೆ, ಮಗಳ ಮದುವೆಗೆ ಅಂತ 10,000 ರೂಪಾಯಿ ಸಾಲ ತಗೊಂಡಿದ್ದಲ್ಲ, ಅದನ್ನ ವಸೂಲು ಮಾಡಕ್ಕೆ ಯಾವ ನನ್ನ ಮಗ ಹೇಳಿದ್ದು? ಸ್ವಾಮಿ, ನಾನು ಆ ಜನ್ಮ ಬ್ರಹ್ಮಚಾರಿ, ಹೆಂಡ್ರಿಲ್ಲ ಮಕ್ಕಳಿಲ್ಲ. ನೀವು ನನ್ನ ಮನೆ ಜಪ್ತಿ ಮಾಡಿದ್ರೆ ನಿಮಗೆ ಕಿತ್ಕೊಳ ಸಿಗೋದು ಇದೊಂದೇ. ಈ ಜನಿವಾರ ನಿಮ್ ತಂದೆ ಶ್ಯಾಮಣ್ಣ ಅಲ್ಲ? ಹೌದು, ನಾನೇ ಸ್ವಾಮಿ. ಕುರಿಗಳ ತಗೊಳೋದಕ್ಕೆ ಸಾಲ ಮಾಡಿದ್ದಲ್ಲ, ಅದನ್ನ ಇನ್ನೇನು ತೀರಿಸಿಲ್ಲ. ಈಗ ದುಡ್ಡು ಕಟ್ತೀಯಾ ಇಲ್ಲ ಕುರಿಗಳು ವಾಪಸ್ ಕೊಡ್ತೀಯಾ? ಅಯ್ಯೋ, ನಾವು ಸಾಲ ಇದು ಸಾಲ ಮಾಡಿ ಕುರಿ ತಂದು ಬದುಕಾಗತ್ತಾ? ಕುರಿ ತಂದು ಸಂತನ್ ಮಾರಿ ಅದ್ರ ಬರೋ ಕಮಿಷನ್ ನಲ್ಲಿ ಜೀವನ ಮಾಡ್ತಾ ಇದೀವಿ. ರೀ ಏನ್ರಿ ನೀವು ಸುಳ್ಳು ಸುಳ್ಳು ಹೇಳ್ಬಿಟ್ಟು ಹಣ ವರ್ಷದಲ್ಲಿ ಮಾಡಕ್ ಬಂದಿದ್ರಿ? ಬೇಕಾದ್ರೆ ಹೇಳಿ, ಸಾಯಂಕಾಲ ಕೇಳಿಬಾರ್ದು ಸಾಲ ಕಳಿಸ್ಬಿಡ್ತೀನಿ, ಕುಡಿದು ಬಿಟ್ಟು ಮನೆ ಕಡಿ. ಏಯ್ ಮುಚ್ಚಪ್ಪಾಯ್ನ, ಹೇಳು ಏನಾಯ್ತು? ಸಾಲ ಮಾಡಿದೀವಿ ಅಂತ ಪಾತ್ರೆ ಪದಾರ್ಥಗಳನ್ನ ಆಚಾಕಿ ಮನೆ ಜಪ್ತಿ ಮಾಡ್ತಾಳೆ ಸಾಹೇಬ್ರ. ಹಾಗಾದ್ರೆ ನೀವು ಸಾಲ ಮಾಡಿಲ್ವಾ? ಇಲ್ಲ ಸಾಹೇಬ್ರೆ, ಹಳ್ಳಿಗೆ ರೋಡ್ ಹಾಕಿಸ್ತೀವಿ, ಬಸ್ ತರಿಸ್ತೀವಿ, ಕರೆಂಟ್ ತರಿಸ್ತೀವಿ ಅಂತ ಹೇಳಿ ಖಾಲಿ ಪತ್ರಿಕೆ ರುಜು ಹಾಕಿಸ್ಕೊಂಡವ್ರೆ. ಆದ್ರೆ ಆ ರುದ್ರಗಡ ಈ ತರ ಮೋಸ ಮಾಡಿ ಜಪ್ತಿ ಮಾಡಿಸ್ತಾರೆ ಅಂತ ತಿಳ್ಕೊಂಡಿರ್ಲಿಲ್ಲ ಸಾಹೇಬ್ರೆ. ಸಾಲದಿಂದ ತಂದ ದನ ಕರು ಕುರಿಗಳೆಲ್ಲ ಮೇಯಕ್ ಬಿಟ್ಟಿದ್ದಾಗ ಕಳುವಾಗಿದೆ ಅಂತ ಒಂದು ತಿಂಗಳ ಹಿಂದೆ ಊರಿನವ್ರು ಕಂಪ್ಲೇಂಟ್ ಕೊಟ್ಟ ಹಾಗೆ ಒಂದು ಕೇಸ್ ರಿಜಿಸ್ಟರ್ ಮಾಡ್ಕೊಂಡ್ ಬಾ. ಸರಿ ಸರ್. ಸರ್ ನಿಮ್ ತಲೆ ಅಂದ್ರೆ ತಲೆ ಹೇಳಿದಷ್ಟು ಮಾಡೋ. ಸಾರಿ ಸರ್. ರೇ ಆಫೀಸರ್, ಯಾರನ್ನ ಕೇಳಿ ಜಪ್ತಿ ಮಾಡ್ತಾ ಇದ್ದೀರಾ? ನಾನು ಯಾರನ್ನು ಕೇಳಬೇಕಾಗಿಲ್ಲ, ನನ್ ಕೇಳಬೇಕಾಗುತ್ತೆ. ಯಾಕೆಂದ್ರೆ ನಾ ಈ ಜೂರಿಸ್ಡಿಕ್ಷನ್ ಆಫೀಸರ್. ನೀವು ಗೌರ್ಮೆಂಟ್ ಅಫಿಷಿಯಲ್ ಅನ್ನೋದನ್ನ ಮರಿಬೇಡಿ. ನನ್ನ ಕೆಲಸದಲ್ಲಿ ನೀವು ತಲೆ ಹಾಕೋದು ಸರಿಯಲ್ಲ. ಸಾಲ ಕೊಟ್ಟಿದ್ದೀವಿ, ವಸೂಲು ಮಾಡಕ್ ಬಂದಿದ್ದೀವಿ. ಕಾನೂನು ಪ್ರಕಾರ ನೀವು ಸಾಲ ವಸೂಲು ಮಾಡಬೇಕು ಅನ್ನಾಗಿದ್ರೆ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಕೊಟ್ಟು ಪೊಲೀಸ್ ಸಪೋರ್ಟ್ ತಗೊಂಡು ವಸೂಲು ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ಈ ಗೌಡನ ಗುಂಡಾಗಳನ್ನ ಕಟ್ಕೊಂಡು ಬಡ ಜನರಿಗೆಲ್ಲ ಹೆದರಿಸ್ತಾ ಇದ್ದೀರಾ? ಸರ್ ನೋಡಿ, ಸಾಲದಿಂದ ಕೊಂಡ್ಕೊಂಡಿದ್ದ ದನ ಕರು ಕುರಿಗಳೆಲ್ಲ ಒಂದು ತಿಂಗಳ ಹಿಂದೆ ಕಳುವಾಗಿದ್ದಾವೆ ಅಂತ ಮೂರು ಜನ ನನಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಾ, ಸಾರಿ ಸರ್. ಇನ್ಮೇಲೆ ನೀವು ಯಾರಿಗೂ ಹೆದರ್ಬೇಕಾಗಿಲ್ಲ. ಸಾಲದ ವಿಷಯ ಏನಿದ್ರು ನನಗೆ ಬಿಡಿ, ಅದನ್ನ ನಾನು ನೋಡ್ಕೊಂತೀನಿ. ಖಾಲಿ ಪತ್ರಕ್ಕೆ ಸೈನ್ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಹೇಳೋದು. ಅಕ್ಷರ ಜ್ಞಾನ ಬೇಕು ಅಂತ. ತಪ್ಪಾಯ್ತು ಸರ್, ದೇವ್ರು ಬಂದು ನಮ್ಮನ್ನೆಲ್ಲ ಕಾಪಾಡಿದ್ರಿ. ಇನ್ಮೇಲೆ ನೀವು ಹೇಳ್ದಂಗೆ ಕೇಳ್ತೀವಿ ಸರ್. ಅನ್ನಯ್ಯ ಸರ್, ಆ ಪಾತ್ರೆ ಸಾಮಾನುಗಳೆಲ್ಲ ಅವ್ರ ಮನೆಗೆ ಮುಟ್ಟಿಸಿ. ಸರಿ ಸರ್. ಓಹೋ ಹೋ, ಇದೇನಿದು? ಕಾಕಿ ಬಟ್ಟೆಯವರೆಲ್ಲ ಒಟ್ಟಿಗೆ ನನ್ನ ನೋಡೋದಕ್ಕೆ ಬಂದ್ಬಿಟ್ಟಿದ್ದೀರಿ? ಹೇಳಿ, ನನ್ನಿಂದ ಏನಾಗಬೇಕು? ಊರ್ ಜನ ತಮ್ಮ ಜೀವನಕ್ಕೋಸ್ಕರ ಸಾಕಿದ ದನ ಕರು ಕುರಿಗಳೆಲ್ಲ ಕಳವಾಗಿದ್ದಾವೆ ಅಂತ ಗೊತ್ತಾಯ್ತು. ಕಳವಾಗಿದ್ರೆ ಹೋಗಿ ಹುಡುಕ್ರಿ, ನಿಮ್ಮನ್ನ ಯಾಕೆ ಇಟ್ಟಿರೋದು? ನನ್ನ ಹತ್ರ ಯಾಕೆ ಬಂದ್ರಿ? ಅವೆಲ್ಲ ಇಲ್ಲೇ ನಿಮ್ಮ ಹತ್ರನೇ ಇವೆ ಅಂತ ಗೊತ್ತಾಗಿದೆ. ಯಾವ ತಂಗಂತ? ಯಾವ ಶುದ್ಧ ಮನಸ್ಸಿನ ಹಳ್ಳಿಯ ಮುಗ್ಧ ಮಕ್ಕಳು. ಏಯ್, ನನ್ನ ಹತ್ರ ತಕರಾರು ಮಾಡ್ಲೇಬೇಕು ಅಂತ ಬಂದಿದ್ದೀಯಾ? ತಕರಾರು ಮಾಡಕ್ಕಲ್ಲ, ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ. ಕಳುವಾಗಿರೋ ಹಸ ದನ ಕುರಿಗಳು ನಂತಾವಿದ್ರೆ ತಾನೆ? ಪೊಲೀಸ್ನವ್ರ ಮುಂದೆ ನಿನ್ ಬುದ್ಧಿವಂತಿಕೆ ತೋರಿಸ್ಬೇಡ. ಏಯ್, ಹೇಳ್ಕೊಂಬನ್ರ ಅವನು. ಏಯ್, ಎಲ್ಲಿಗ್ರ ಎಲ್ಲಿಗ್ರ ತೋರಿಸ್ತೀವಿ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಬಿಡೋಣ.
ಇಷ್ಟು ದಿನ ಊರಿನ ಜನ ನಾವು ಹುಡ್ಕೊಂಡು ತಿಂದಿದ್ದ ಆ ಕೋದಂಡ ರಾಮನ ಇನ್ಸ್ಪೆಕ್ಟರ್ ಕೆಲಸದ ಅಂತ ಕಾಣುತ್ತೆ. ಪಾನ್ಕ ಕುಡಿದ ಸಂತೋಷ ಆಯ್ತು. ಏನಾಗುತ್ತೋ ನೋಡೋಣ. ಈ ದನ ಕರ ಕುರಿಗಳನ್ನೆಲ್ಲ ನಿನ್ ದೊಡ್ಡಲ್ ಕೂಡ ಹಾಕಿದ್ಯಲ್ಲ, ಇದೆಲ್ಲಿಂದ ಬಂತು? ಏ, ಊರವರೆಲ್ಲ ನನ್ ತಾವ ಸಾಲ ತಗೊಂಡು ಒಂದು ವರ್ಷ ಆದ್ರೂ ತೀರ್ಸಿರ್ಲಿಲ್ಲ, ಅದಕ್ಕೆ ನಮ್ಮ ಉರಿವುಗಳನ್ನೆಲ್ಲ ತಂದು ಕೂಡ ಹಾಕಿದಾರೆ ಇಲ್ಲಿ. ಈ ದನ ಕರು ಕುರಿಗಳಿಗೆಲ್ಲ ಸಾಲ ಕೊಟ್ಟಿದ್ದು ಸಹಕಾರಿ ಬ್ಯಾಂಕ್ನವರು, ನೀನಲ್ಲ. ಪಾಪ, ಬಡ ಜನ ಇವುಗಳನ್ನೆಲ್ಲ ಇಟ್ಕೊಂಡು ಜೀವನ ಮಾಡ್ತಾ ಇದ್ರೆ ಅವ್ರ ಬದುಕನೆ ಹಾಳು ಮಾಡಿ ಅವ್ರ ಬಾಯಿ ಮಣ್ಣಾಗ್ತಾ ಇದೀಯಾ? ನನ್ನ ಹತ್ರ ಪತ್ರಗಳಿವೆ. ಹಳ್ಳಿಗೆ ರಸ್ತೆ ಮಾಡಿಸ್ತೀನಿ, ಕರೆಂಟ್ ಕೊಡಿಸ್ತೀನಿ, ಬಾವಿ ತೋಡಿಸ್ತೀನಿ ಅಂತ ಜನರಿಗೆ ಸುಳ್ಳೇಳಿ ನಂಬಿಸಿ ಅವ್ರ ಕಡೆಯಿಂದ ಖಾಲಿ ಪತ್ರದ ಮೇಲೆ ಸೈನ್ ಹಾಕ್ಸ್ಕೊಂಡಿದ್ಯಾ? ಅದನ್ನ ಕೋರ್ಟ್ ಹೇಳಬೇಕು, ನೀನಲ್ಲ. ಕೆಲಸ ನೋಡಲೆ ಶಮಣ, ನಮ್ಮ ಇನ್ಸ್ಪೆಕ್ಟರ್ ಅರ್ಜುನ್ ರವರು ನಮ್ ಗೌಡ್ರಿಗೆ ಮಂಗಳಾರತಿ ಮಾಡ್ತಾ ಇದ್ದಾರೆ. ನಾನು ಈ ದಿವಸ ಯಾವತ್ ಬರುತ್ತೆ ಅಂತ ಕಾಯ್ತಾ ಇದ್ದೆ. ನೀನು ನಿನ್ನ ಸಭೆಯಲ್ಲಿ ಒಂದು ಹೆಣ್ಣು ಮಗಳ ಮಾನ ಹರಾಜ್ ಹಾಕಿ ಅವಳು ಬಾಳ್ನೆ ಹಾಳು ಮಾಡಕ್ ಪ್ರಯತ್ನ ಪಟ್ಟೆ, ಆದ್ರೆ ನಾನು ಅವಳಿಗೆ ಆಶ್ರಯ ಪಟ್ಟೆ. ಈಗ ಈ ಜನಗಳ ಮುಂದೆ ನಾನ್ ನಿನ್ ಮಾನ ಹರಾಜ್ ಹಾಕ್ತೀನಿ, ಅದನ್ನ ಯಾವ ನನ್ನ ಮಗ ಬಂದ್ ತಡಿತಾನೋ ನಾನು ನೋಡ್ತೇನೆ. ಏಯ್ ಬನ್ರ ಹರಿ ರವಿ ಬಟ್ಟೆನ ಬರೀ ಹರಿಯೋದೇನು, ನಿರ್ವಾಣ ಮಾಡ್ಬಿಡ್ಬೇಕು. ಏಯ್ ನಿಲ್ಸ ಎಲ್ಲ ಒಂದ್ ಚಮಚ. ಏಯ್ ಬಾರ ಇಲ್ಲಿ, ಇವನ್ ಹಿಡ್ಕೊಂಡು ಹೇಳ್ಕೊಂಬ. ಹಿಡ್ಕೊಳ, ಏನ್ ನೋಡ್ತೀಯ? ಇಲ್ಲಾಂದ್ರೆ ನಿನ್ನೂ ಬೆತ್ತಲೆ ಮಾಡ್ಬಿಡ್ತೀನಿ. ನಿನ್ನ ಮಳ್ಳಿಗೆ ಒಳ್ಳೆ ಕಾಲ ಬಂತು. ಏನೋ ಮುಖ ನೋಡ್ತೀಯ, ಪೊಲೀಸ್ ರುಚಿ ನೋಡಿಲ್ಲಲ್ಲ, ತೋರಿಸ್ತೇನೆ ನಡಿ. ಏಯ್, 30 ವರ್ಷದಿಂದ ಈ ಊರಿಗೆ ಪ್ರೆಸಿಡೆಂಟ್ ಆಗಿರೋ ನನ್ನ ಒಳಗೆ ಹಾಕಿಸ್ತೀಯ? ತಪ್ಪು ಮಾಡಿದ್ರೆ ನೀನೇನು, ನಿಮ್ಮಪ್ಪನ್ನು ಒಳಗೆ ಹಾಕ್ತೀನಿ. ಏಯ್ ಏನ್ ನೋಡ್ತಾ ಇದ್ದೀರಾ, ಬಟ್ಟೆ ಬಿಚ್ಚಿ ಒಳಗೆ ಹಾಕ್ರೆ. ಇನ್ಸ್ಪೆಕ್ಟರ್ ಬಿಡೋ ಕೈನ, ಬಿಡೋ ಕೈನ, ಬಿಡ್ಲಿಲ್ಲ ಅಂದ್ರೆ ಚಡ್ಡಿ ಬಿಚ್ಚಿ ಒಳಗೆ ಹಾಕ್ಬಿಡ್ತೀನಿ. ಪಂಚೆ ಯಾಕೆ ಬಿಟ್ಟಿದ್ದೀರಾ ವಿರಣ? ಅದನ್ನು ಬಿಚ್ಚ. ನಮ್ಮ ಡಿಪಾರ್ಟ್ಮೆಂಟ್ಗೆ ಅವಮಾನ ಮಾಡ್ತೀಯಾ? ಹಾಕಿ ಬಟ್ಟೆ ಬಿಡಿಸಿ ದನ ಮೈಸರ್ಗ್ ಹಾಕ್ತೀಯ? ಹುಡುಗಿರನ್ನ ಮನೆ ಕರೆಸಿ ಅವ್ರ ಬಟ್ಟೆ ಹರಿದು ಬೀದಿ ಕಳ್ತೀಯಾ? ಲೇ ಗೌಡ, ನಿನಗೆ 60 ಆಗ್ಬಿಟ್ಟಲ್ಲೋ. ಸ್ಟಾಪ್ ಸ್ಟಾಪ್, ಒಳಗಡೆ ಹಾಕ್ತವನ್ನ. ನಮಸ್ಕಾರ ಸರ್. ಅಪ್ಪ, ನಿನ್ನ ಈ ಸ್ಥಿತಿ ತಂದವನ್ನ ನಾನು ಸುಮ್ಮನೆ ಬಿಡಲ್ಲ. ನಾನು ಈ ಕ್ಷೇತ್ರದ ಎಂಬಲ್ಲಿ ನಮ್ಮಪ್ಪ ಊರಿನ ಪ್ರೆಸಿಡೆಂಟ್, ಅವರು BAP, ಅವ್ರನ್ನ ಹೇಗೆ ಅರೆಸ್ಟ್ ಮಾಡಿದೆ? ಹೇ, ಹೋಲ್ಡ್ ಯುವರ್ ಟಂಗ್. ವಿ ರೆಸ್ಪೆಕ್ಟ್ ದೋಸ್ ಹೂ ರೆಸ್ಪೆಕ್ಟ್ ಲಾ. ತಪ್ಪು ಮಾಡಿದ್ರೆ VIP ಆಗಿರ್ಲಿ VVIP ಆಗಿರ್ಲಿ, ಅರೆಸ್ಟ್ ಮಾಡೋದಷ್ಟೇ ನನ್ನ ಕೆಲಸ. ನೀ ಊರಿಗೆ ಬಂದಾಗಿಂದ ನಾನು ನೋಡ್ತಾನೆ ಇದ್ದೀನಿ, ನಮ್ಮ ಅಪ್ಪನ ಮೇಲೆ ತಕರಾರು ಮಾಡ್ತಾನೆ ಇದೀಯಾ? ನಾನು ಮನ್ಸು ಮಾಡಿದ್ರೆ ಏನು ಕಿತ್ಕೊಳಕ್ಕಾಗಾಡಿ ಕಿರ್ಚಾಡಕ್ ವಿಧಾನಸೌಧ ಅಸೆಂಬ್ಲಿ ಅಲ್ಲ, ಇದು ಕಾನೂನು ಕಾಪಾಡೋ ಪೊಲೀಸ್ ಸ್ಟೇಷನ್, ಇಲ್ಲಿ ಕಾನೂನು ಅಷ್ಟೇ ಮಾತಾಡುತ್ತೆ. ಸ್ವಲ್ಪ ನೀವು ಸುಮ್ಮನೆ ಇರಿ, ನಾನು ಮಾತಾಡ್ತೀನಿ. ಸರ್, ರುದ್ರೇಗೌಡರು ಏನ್ ತಪ್ಪು ಮಾಡಿದ್ರಂತ ನೀವು ಅವ್ರನ್ನ ಅರೆಸ್ಟ್ ಮಾಡಿದಿರಾ? ಇವರಪ್ಪ ಈ ಊರಿಗೆ ರಸ್ತೆ ಮಾಡಿಸ್ತೀನಿ, ಬಸ್ ಬಿಡಿಸ್ತೀನಿ, ಕೆರೆ ಕಟ್ಟಿಸ್ತೀನಿ ಅಂತ ಮುಗ್ಧ ಜನರಿಂದ ಖಾಲಿ ಪತ್ರಗಳ ಮೇಲೆ ಸೈನ್ ಹಾಕ್ಸ್ಕೊಂಡು ಅವುಗಳನ್ನ ಬ್ಯಾಂಕಲ್ಲಿ ಕೊಟ್ಟು ಸಾಲ ತಗೊಂಡು ದನ ಕರು ಕುರಿಗಳನ್ನ ಕೊಂಡುಕೊಂಡು
ಅವುಗಳನ್ನ ಅವ್ರಿಗೆ ಮುಟ್ಟಿಸ್ತಾನೆ, ಅವ್ರಿಗೆ ಮೋಸ ಮಾಡಿದ್ದಾನೆ. ಇಷ್ಟೆಲ್ಲ ಕಾರಣಗಳು ಸಾಲದಲ್ಲ ಆಯರ್ ಸಾಹೇಬ್ರೆ, ಇವನು ಒಬ್ಬ ದೊಡ್ಡ ವಿ ಐ ಪಿ. ಅವೆಲ್ಲ ಕಳ್ತಾನೆ ಅಂತೇಳಿ ಯಾರು ನಿಮ್ ಕಂಪ್ಲೇಂಟ್ ಕೊಟ್ಟಿದ್ದು? ಈ ಊರ್ ಜನ ಒಂದು ತಿಂಗಳ ಹಿಂದೆನೆ ತಮ್ಮ ದನ ಕರು ಕುರಿಗಳೆಲ್ಲ ಕಳವಾಗಿದ್ದಾವೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು. ಇವತ್ತು ಮಾಲ ಸಮೇತ ಕಳ್ಳನ್ನ ಹಿಡಿದು ಒಳಗೆ ಹಾಕಿದ್ದೇನೆ. ಸುಳ್ಳು, ಇದೆಲ್ಲ ನೀನ್ ಮಾಡಿರೋ ಪ್ಲಾನ್. ಯು ಆರ್ ರೈಟ್. ಐದನೇ ಕ್ಲಾಸ್ ಓದಿ ಎಂ ಎಲ್ ಎ ಆಗಿರೋ ನೀನು ಒಂದು ತಿಂಗಳ ಹಿಂದೆ ಪೊಲೀಸ್ ಜೀಪ್ ಅನ್ನ ಆಕ್ಷನ್ ಅಲ್ಲಿ ತಗೊಂಡೆ ಅಂತ ಸುಳ್ಳು ರೆಕಾರ್ಡ್ಸ್ ಅನ್ನ ಸೃಷ್ಟಿ ಮಾಡಿ ಆರ್ಡರ್ ಕಾಪಿ ತಗೊಳ್ಳೋ ಕೆಪಾಸಿಟಿ ನಿನಗಿದೆ ಅಂದ್ಮೇಲೆ ಬಿ ಎ ಪದವೀಧರನಾಗಿ ಅದು ಈ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡೋ ನನಗಿನ್ನೆಷ್ಟು ಬುದ್ಧಿ ಇರಬೇಡ. ನಿನ್ನಂತ ಬುದ್ಧಿವಂತರನ್ನ ಗುಡುಮೇಲ್ ಮಾಡೋದಕ್ಕೆ ಸರ್ಕಾರ ಸಪೋರ್ಟ್ ಇದೆಯಲ್ಲ, ಸರ್ಕಾರ ಸಪೋರ್ಟ್ ಅದು ನನ್ನ ಪಾಕೆಟ್ ಅಲ್ಲಿ ಇದೆ. ನಿನಗೆ ಸರ್ಕಾರ ಸಪೋರ್ಟ್ ಮಾತ್ರ ಇರಬಹುದು, ಆದ್ರೆ ನನಗೆ ಸರ್ಕಾರ ಸಪೋರ್ಟ್ ಜೊತೆಗೆ ಈ ಜನರ ಸಪೋರ್ಟ್ ಇದೆ. ಯಾರಿಗೆ ಹೆಚ್ಚಿಗೆ ಸಪೋರ್ಟ್ ಇದೆ ಅಂತ ನೋಡ ಬಿಡೋಣ. ಸರ್ ಸುಮ್ಮನೆ ಗಲಾಟೆ ಮಾಡ್ಕೊಂತೀರಾ, ಇನ್ಸ್ಪೆಕ್ಟ್ರೆ ತಗೊಳ್ಳಿ ಜಾಮೀನು ಪತ್ರನ. ಬಸವಯ್ಯ. ಎಸ್ ಸರ್. ಬಿಡೋ ಅವನು. ಬನ್ನಿ ಬನ್ನಿ. ಇನ್ಸ್ಪೆಕ್ಟರ್, ನೀನು ಕಾನೂನು ಪ್ರಕಾರ ನಡ್ಕೋತೀಯ, ಇನ್ನು ಮುಂದೆ ನಾನು ನನ್ನ ಕಾನೂನೇನು ಅಂತ ತೋರಿಸ್ತೀನಲ್ಲ. ಹೋಗ ಹೋಗ. 30 ವರ್ಷದಿಂದ ಪ್ರೆಸಿಡೆಂಟ್ ಆಗಿರೋ ನಮ್ಮಪ್ಪನ ಈ ಸ್ಥಿತಿಗೆ ತಂದ್ಬಿಟ್ಟಿಯಲ್ಲ, ನೋಡ್ಕೋತೀನೋ ನೋಡ್ಕೋತೀನಿ. ಅಯೋಗ್ಯನ್ ತಂದು ಅಪ್ಪ ಪಂಚ ಉಟ್ಕೊಳ್ಳಿ. ಇಲ್ಲ, ನನ್ನ ಮೈ ಮೇಲೆ ಬಟ್ಟೆ ತೆಗೆಸಿದವನು ಮೈ ಮೇಲಿಂದ ಬಟ್ಟೆ ಕಳಿಸ್ತವರೆಗೂ ನಾನು ನನ್ನ ಮೈ ಮೇಲೆ ಬಟ್ಟೆ ಹಾಕಲ್ಲ. ಅಪ್ಪ ನನ್ನ ಮಾತು ಕೇಳಪ್ಪ, ಬಟ್ಟೆ ಹಾಕೋಪ್ಪ. ನೀನು ನನ್ನ ಮಗನೇನೋ, ನೀನ್ ನನಗೆ ಹುಟ್ಟಿದವನಾಗಿದ್ದಿದ್ರೆ ನನ್ನ ಈ ಸ್ಥಿತಿ ತಂದವನ್ ತಲೆ ತೆಗೆದು ಸ್ಟೇಷನ್ ನ ನೆಲಸಮ ಮಾಡಿ ಆಚೆ ಕರ್ಕೊಂಡ್ ಬರ್ತಿದ್ದೆ. ಅದನ್ನು ಬಿಟ್ಟು ಬೇಲಲ್ಲಿ ಕರ್ಕೊಂಡ್ ಬರ್ತಾನಂತೆ ಬೇಲಲ್ಲಿ. ದಯವಿಟ್ಟು ಕೂತ್ಕೊಳಪ್ಪ. ಕೂತ್ಕೊಳ್ಳಲ್ವ. ಅಪ್ಪ ನನ್ನ ಮಾತು ಕೇಳಿ. ಅಪ್ಪ ಎಲ್ಲ ನೋಡ್ತಾ ಇದ್ದಾರೆ, ಬಟ್ಟೆ ಹಾಕೊಳಿಪ್ಪ. ನೋಡ್ಲು, ಊರ್ ಜನ ಎಲ್ಲ ನನ್ನ ಯಾವ ತರ ನೋಡ್ಲಿ, ನನ್ನ ಬಟ್ಟೆ ಕಳಿಸಿದವನು ಬಟ್ಟೆ ತೆಗಿಸ್ತಿಲ್ಲ, ನಾನು ರುದ್ರೇಗೌಡನೇ ಅಲ್ಲ ಕಣ. ಅಪ್ಪ ಅಪ್ಪ ದಯವಿಟ್ಟು ಬಟ್ಟೆ ಹಾಕೊಳ್ಳಿ. ಅಪ್ಪ ಏಯ್ ನಡೆಯ, ಏನೋ ನೋಡ್ತಾ ಇದ್ದಾರೆ. ನಡೆಯ ನಡೆಯ. ಏಯ್ ನೋಡಮ್ಮ ಹಾಗೆ ಏನ್ ನೋಡ್ತಾ ಇದ್ದೀರ? ಅಪ್ಪ ದಯವಿಟ್ಟು ಬಟ್ಟೆ ಹಾಕೊಳಿಪ್ಪ. ಯಾಕಪ್ಪ ಇಷ್ಟು ಹಠ ಮಾಡ್ತಾ ಇದ್ದೀರಾ? ಪಂಚ ಉಟ್ಕೊಳ್ಳಿ, ನನ್ನ ಮಾತು ಕೇಳಿ. ನಾನು ಯಾರ ಮಾತನ್ನು ಕೇಳಲ್ವ? ಊರು ಬೀದಿಲ್ಲಿ ನನ್ನ ಮಾನ ಹೋದ ಮೇಲೆ ನನ್ನ ಚಡ್ಡಿಲಿದ್ರೇನು ಬೆತ್ತಲೆ ಆದ್ರೇನು? ಅಪ್ಪ ಸ್ವಲ್ಪ ನೀರು ಬಿಡಿ. ಆ ಇನ್ಸ್ಪೆಕ್ಟರ್ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿಸೋವರೆಗೂ ನಾನು ನನ್ನ ಮೈ ಮೇಲೆ ಬಟ್ಟೆ ಹಾಕಲ್ಲ, ಒಂದ್ ತೊಟ್ಟು ನೀರು ಕುಡಿಯಲ್ಲ ಕಣೋ. ಅಪ್ಪ ಆ ಜುಜುಬಿ ಇನ್ಸ್ಪೆಕ್ಟರ್ ಹೆದರ್ಕೊಂಡು ನೀವು ಅನ್ನ ನೀರು ಬಿಟ್ಟು ಕೂತ್ಕೊಳ್ಳೋದಾ? ಲೇ, ನನ್ನ ಹೆಣ ಬಿದ್ರು ಸರಿನೆ, ನಾನು ಅನ್ಕೊಂಡಿದ್ ನಡೀಲೇಬೇಕು. ನಿನ್ನ ಮೈಯಾಗ ನನ್ನ ರಕ್ತ ಹರಿತಿಲ್ವೇನೋ? ನನಗವಮಾನ ಆದ್ರೆ ನಿನಗವಮಾನ ಆದಂಗಲ್ವೇನೋ? ನೀನ್ ನನ್ ಹುಟ್ಟಿದವನಲ್ವೇನೋ? ಅಪ್ಪ ನಾನ್ ನಿಮ್ಗೆ ಹುಟ್ಟೋನು ತೋರಿಸ್ತೇನೆ, ನೀವು ಬಟ್ಟೆ ಹಾಕಿ ಹಾಕ್ತೀರಾ ಹಾಗೆ ಮಾಡ್ತೀನಿ. ಎಲ್ಲ ಇನ್ಸ್ಪೆಕ್ಟರ್ ನನ್ನ ಹತ್ತೋಣೆ ಪಗುರ್ ಮಾಡ್ತೀರೋ ನನ್ನ ಮಕ್ಕಳ ಮರ್ಯಾದೆಗೆ ಹೇಳಿ. ನಮ್ಮಪ್ಪನ ಬಟ್ಟೆ ಬಿತ್ತೋರು ಯಾರು? ನೀನಾ? ನೀನಾ? ನೀನೇನು? ನೀನಾ? ಹೇಳು, ಕೊಡೋ ಕೊಡಲ್ಲ ಅವನು. ಹೇಳಿ ಯಾರು ಬಿಚ್ಚಿದ್ದು?
ಬಾರೋ ಬಿ ಎ ಬಾ, ನಿನಗೋಸ್ಕರ ಐದನೇ ಕ್ಲಾಸ್ ಕಾಯ್ತಾ ಇದ್ದೀನಿ. ಬಾ ಸುಡು, ಆ ಬುಲೆಟ್ ಇಲ್ಲಿ ಬರೋದಕ್ಕೆ ಮುಂಚೆ ಇವ್ರು ತಲೆ ಬಿಡ್ತೀನಿ. ಬಿಸಾಕೋ ಪಿಸ್ತೂಲ್, ಪಿಸ್ತೂಲ್ ಬಿಸಾಕೋ, ಏ ಬಿಸಾಕೋ. ನಾನು ಇಲ್ದೇ ಇದ್ದಾಗ ನಮ್ಮಪ್ಪನ ಸ್ಟೇಷನ್ ಕರ್ಕೊಂಡ್ಬಂದು ಅವಮಾನ ಮಾಡ್ದೆ ಅಲ್ಲ? ನಾನು ಹಾಗೆ ಮಾಡಲ್ಲ, ನಿನ್ನನ್ನು ಇಟ್ಕೊಂಡೆ ಮಾಡಬೇಕು ಅಂತ ಕಾಯ್ತಾ ಇದ್ದೀನಿ. ಸರಿಯಾದ ಸಮಯಕ್ಕೆ ಬಂದೆ. ಬೇಡ ಬೇಡ, ಅವನೇನು ಮಾಡಬೇಡ. ನಮ್ಮಪ್ಪನ ಚರ್ಟನ್ನು ಹರಿದಾಕಿದ ಕೈ ಇದೆ ತಾನೇ? ನಾನು ಸಾಯ್ಬೋದು, ಆದ್ರೆ ಯಾವತ್ತು ಕಾಕಿ ಸಾಯ್ಬಾರ್ದು, ಸಾಯಕ್ಕೆ ಬಿಡ್ಬಾರ್ದು ಸರ್, ಬಿಡ್ಬಾರ್ದು ಸರ್. ಹೇಳ್ಕೊಂಡು ನಡೀರೋ, ನಮ್ಮ ಅಪ್ಪನಿಗಾದ ಅವಮಾನ ಇವ್ರಿಗೂ ಆಗ್ಲಿ. ಬನ್ನಿ ಗೌಡ್ರೆ, ಗೌಡ್ರೆ. ಏಯ್, ಯಾಕೋ ಹೆಣ ಬಿದ್ದವ್ರ ಮನೇಲಿ ಕೂಗಾಡ್ದಂಗೆ ಕೂಗಾಡ್ತೀವಿ. ಮಗ ಅವರು ಆ ಇನ್ಸ್ಪೆಕ್ಟರ್ಗೆ ಚೆನ್ನಾಗಿ ಬೆಂಡೆತ್ಬಿಟ್ಟು ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತಾ ಇದಾರೆ. ಹೌದಾ? ಹೌದು ಗೌಡ್ರೆ. ಸೆಂಟಿಮೆಂಟಾ? ಅಪ್ಪ, ನಿನ್ಗೆ ಅವಮಾನ ಮಾಡ್ದು ಒಂದು ಗತಿ ನೋಡು. ಆಹಾ, ಆಯ್ತೇನಪ್ಪ ನಿನ್ನ ಮೆರವಣಿಗೆ. ನನ್ನ ಬಟ್ಟೆ ಕಳಚಿ ಅವಮಾನ ಮಾಡ್ದವನ್ನ ಫುಟ್ಗೋಸಿಲ್ ಕರ್ಕೊಂಡ್ ಬರ್ತೀಯ ಅನ್ಕೊಂಡಿದ್ರೆ ಬಟ್ಟೆ ಸಮೇತ ಕರ್ಕೊಂಡ್ ಬಂದಿದ್ಯಲ್ಲೋ. ಏನಲೇ, ನನ್ನ ನೋಡಿ ಹೆದರ್ಕೋತಾ ಇದ್ದ ಜನಗಳ ಮುಂದೆ ನನ್ನ ಬಟ್ಟೆ ಹರಿದು ನನ್ಗೆ ಅವಮಾನ ಮಾಡಿದೆ ಅಲ್ಲ, ಅದೇ ಜನಗಳ ಮುಂದೆ ನಿನ್ನ ಬಟ್ಟೆ ಹರಿದು ನಿನ್ಗೆ ಅವಮಾನ ಮಾಡಲಿಲ್ಲ, ನನ್ನ ಮಕ್ಕನ ಕುಡ್ತವನೇ ಅಲ್ಲ ಕಣೋ. ಏಯ್, ಇವ್ನ ಎಳ್ಕೊಂಡು ನಡ್ರ ಊರಿನ ಮಧ್ಯಕ್ಕೆ. ನಮ್ಮ ಅಪ್ಪನಿಗೆ ಬಟ್ಟೆ ಬಿಟ್ಟಿಯ ನಿಂಗಿದೆ ಕಣೋ ಔತನ? ಅವತ್ತು ನಗಾಡ್ತೀಯ ಬಟ್ಟೆ ಹರಿ. ಕೇಸನ್ನ ನಿಮ್ಮ ಅಪ್ಪನ ಮನೆ ಅನ್ಕೊಂಡ್ಬಿಟ್ರ, ಅಲ್ಲಿ ನೀವು ಆಡಿದ್ದೇ ಆಟ ಆಗೈತಲ್ಲ. ಪಂಚೆ ಬಿಚ್ಚತಿ ಅನ್ನೋ ಬೋಳಿ ಮಗನೇ, ನಿನ್ನ ತಿಮಾಕು ದರ್ಪ ಕುಪ್ಪಿಗೆ ಈ ಕಾಫಿ ಬಟ್ಟೆ ಅಲ್ವೇನೋ ಕಾರಣ. ಹಿಂಗೆ ಅಲ್ವೇನೋ ಎಲ್ಲಾರ ಮುಂದೆ ನನ್ನ ಬಟ್ಟೆ ಹರಿಸಿದ್ದು? ಇದನ್ನು ಬಿಡಲ್ಲ, ಇದನ್ನ ಹರಿತೇನೆ. ಈಗ ಕೊಡೋ ನನ್ನ ಬಟ್ಟೆನ. ಕಲ್ಲು ತಾಗಿ ಎಡವುದ್ರು ನಮ್ಮ ಅಪ್ಪ ತಲೆ ಬಗ್ಸ್ ನೋಡೋನಲ್ಲ, ಅಂತದ್ರಲ್ಲಿ ಈ ಊರ್ ಜನರ ಮುಂದೆ ತಲೆ ತಗ್ಸೋಲೋ. ಈಗ ನೋಡು ನಿನ್ ಪರಿಸ್ಥಿತಿ. ಈ ಊರಲ್ಲಿ ಯಾರೇ ಆದ್ರೂ ಸರಿ ನಮ್ಮನ್ನ ಹೆದರ್ಸೋಕ್ ನೋಡಿದ್ರೆ ಇದೇ ಗತಿ. ಹೇಳಿ ನನ್ನ ಮಕ್ಕಳ ಕಟ್ಟಿ ಹಾಕಿ ನಿಮ್ ಪೌರುಷ ತೋರಿಸ್ತಾ ಇದ್ದೀರಲ್ಲ, ಬೆಚ್ಚಿ ನೋಡು. ನಿಮ್ ತಲೆ ಬುರುಡಿ ಬಿಸಿನೀರು ಕಾಯಿಸ್ಲಿಲ್ಲ, ನಮ್ಮ ಅಪ್ಪಗೆ ಹುಟ್ಟಿಲ್ಲ. ಯೋ ಮಗ, ಇವ್ರ ಬಟ್ಟೆಗಳನ್ನೆಲ್ಲ ಬಿಚ್ಚಿ ಸೀರೆ ಉಡಿಸಿ ಮೇಲೆ ಕೂರಿಸಿ ತುಂಬಾ ಮೆರವಣಿಗೆ ಮಾಡಿದ್ರು. ಏ ಕಿತ್ತಾಕ್ರ ಇವ್ರ ಬಟ್ಟೆಗಳನ್ನ. ನಿಲ್ಸಿ ಎಂ ಎಲ್ ಎ ಸರ್, ಪ್ರೆಸಿಡೆಂಟ್ರೆ, ಏನ್ ನಡೀತಾ ಇದೆ ಇಲ್ಲಿ?
ನಮ್ಮವ್ರನ್ನೆಲ್ಲ ಕಟ್ಟಾಕಿದ್ದೀರಾ, ಅವ್ರಗಳ ಬಟ್ಟೆನೆಲ್ಲ ಹರಿದಾಕಿದ್ದೀರಾ, ಏನಾಗ್ತಾ ಇದೆ ಇಲ್ಲಿ? ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್. ನನ್ನ ಎದುರ ಹಾಕೊಂಡ್ರೆ ಇನ್ನೇನಾಗುತ್ತೆ? ಇದೇ ಗತಿ ನಮ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ರೆ ನಾನೇ ಇವನು ಪ್ರಮೋಷನ್ ಕೊಡಿಸ್ತಾ ಇದ್ದೆ. ಏನೇ ಆದ್ರೂ ಈ ರೀತಿ ಮಾಡಿದ್ದು ಸರಿಯಲ್ಲ. ಇದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಾವಿದ್ದೀವಿ. ಯು ಕುಡ್ ಹ್ಯಾವ್ ರಿಪೋರ್ಟೆಡ್ ಟು ಮೀ. ನಾನು ಎಷ್ಟೋ ಹೇಳಿದೆ ಸರ್, ಅವ್ನು ಕೇಳಲಿಲ್ಲ. ಸರ್ ಒಂದ್ ನಿಮಿಷ ಬನ್ನಿ ಸರ್, ಬನ್ನಿ ಡಿ ಎಸ್ ಪಿ ಸರ್. ಅದೇನು ಅಂದ್ರೆ, ಬಿಡೆ ನಿನ್ ಟೇಮ್ ಚೆನ್ನಾಗಿತ್ತು, ನನ್ನ ಮಗ ಹೇಳ್ದ ಅಂತ ಬಿಡ್ತೀವ್ನಿ. ಇನ್ನೊಂದ್ ಕಿತಾನ್ ಈ ಗೌಡನ ಎದುರಾಕೊಂಡ್ಯೋ, ಈ ಊರಿಂದಲೇ ಎತ್ತಂಗಡಿ ಮಾಡಿಸ್ಬಿಡ್ತೀನಿ. ಏ ಗೌಡ, ನಿನ್ನ ಕೊಬ್ಬು ಕರೆಸ್ದೆ ಈ ಊರ್ ಬಿಟ್ಟು ಹೋಗಲ್ಲ ಕಣಲೇ. ಸರ್ ಅರ್ಜುನ್, ನಿಮ್ ಹೈಯರ್ ಆಫೀಸರ್ ನಾನೊಬ್ಬ ಇಲ್ಲಿ ನಿಂತಿದ್ದೀನಿ, ನನ್ನ ಎದುರುಗಡೆ ಈ ತರ ಮಾತಾಡೋದಾ? ಕಮ್ ವಿತ್ ಮೀ. ಹ್ಮ್, ಒಳ್ಳೆ ಟೈಮ್ಗೆ ನಾನಲ್ಲಿ ಬಂದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನಿಮ್ಗಳ ಸ್ಥಿತಿ ಎಲ್ಲ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದೀರಾ? ಯಾಕ್ರಯ್ಯ ಗೌಡನ ಹತ್ರ ಹೋಗಿ ತಕರಾರು ಮಾಡ್ಕೊಂತೀರಾ? ಏನ್ ಸರ್ ನೀವು ಮಾತಾಡ್ತಾ ಇರೋದು? ನಮ್ ಬಟ್ಟೆನೆಲ್ಲ ಹರಿದು ಹೊಡೆದು ಕಟ್ಟಿ ಹಾಕಿ ಅವಮಾನ ಮಾಡಿದ್ದಾರೆ. ನೀವು ಅದನ್ನ ಕೇಳಿದ್ಬಿಟ್ಟು ನಾವೇ ತಪ್ಪು ಮಾಡಿದ ರೀತಿ ಮಾತಾಡ್ತಾ ಇದ್ದೀರಲ್ಲ. ಆ ಗೌಡ ನಿಮ್ಮನ್ನ ಇಷ್ಟಕ್ಕೆ ಸುಮ್ಮನೆ ಬಿಟ್ನಲ್ಲ ಅಂತ ಸಂತೋಷ ಪಡಿ. ನೀವೊಬ್ರು ನ್ಯಾಯ ನಿಷ್ಠೆಯಿಂದ ಇದ್ಬಿಟ್ರೆ ದೇಶನ ಕಾಪಾಡಕ್ಕಾಗುತ್ತಾ? ಹಾಗಾದ್ರೆ ಎಂ ಎಲ್ ಎ ಆದನು ಅಕ್ರಮಗಳನ್ನ ಮಾಡ್ತಾ ಅನ್ಯಾಯ ಮಾಡ್ತಾ ಇದ್ರೆ ಕಾನೂನು ಕಾಪಾಡಕ್ಕೆ ಅಂತ ಬಂದ್ ಕೈಗಳನ್ನ ಕಟ್ಟಾಕೊಂಡು ಕೂತಿರಕ್ಕಾಗುತ್ತಾ ಸರ್? ಎಂ ಎಲ್ ಎ ಪ್ರಜೆಗಳ ಪ್ರತಿನಿಧಿ, ನಾವುಗಳು ಅವ್ರಿಗೆ ರಕ್ಷಣೆ ಕೊಡಬೇಕು. ಯಾಕೆ ಅಂದ್ರೆ ನಾವು ಪಬ್ಲಿಕ್ ಸರ್ವೆಂಟ್, ಏನಾದ್ರೂ ಸಾವಿರಿಸ್ಕೊಂಡು ಹೋಗೋದನ್ನ ಕಲ್ತ್ಕೋಬೇಕು. ನನ್ನ ತಾತನ ಕಾಲದಿಂದಲೂ ಮೈಯಲ್ಲಿ ಹರಿತಾ ಇರೋದು ಪೊಲೀಸ್ ರಕ್ತ. ನ್ಯಾಯ ನೀತಿ ಧರ್ಮಕ್ಕೆ ಅನ್ಯಾಯ ಆಗೋದಾದ್ರೆ, ಪೊಲೀಸ್ ಕರ್ತವ್ಯಕ್ಕೆ ಕಳಂಕ ಬರೋದಾದ್ರೆ, ಆ ಅನ್ಯಾಯ ಮೆಟ್ಟಿ ನಿಲ್ಲೋಕೆ ತನ್ನ ಪ್ರಾಣ ಕೊಡಕ್ಕೂ ಸಿದ್ಧ ಈ ಅರ್ಜುನ್. ನಿನ್ನ ಹತ್ರ ಆತರ ಇದೆ, ಆವೇಶ ಇದೆ, ಆದ್ರೆ ತಾಳ್ಮೆ ಇಲ್ಲ. ಈ ಊರಿಗೆ ಪೊಲೀಸ್ ಸ್ಟೇಷನ್ ಬಂದು 20 ವರ್ಷ ಆಯ್ತು, ಇದುವರೆಗೂ ಒಂದು ಕಂಪ್ಲೇಂಟ್ ಬಂದಿರಲಿಲ್ಲ. ಆದ್ರೆ ನೀನ್ ಈ ಊರಿಗೆ ಬಂದ ಮೇಲೆ ಇಂಥ ಗಲಾಟೆಗಳಿಗೆಲ್ಲ ಕಾರಣ ಆಗಿದೆಯಾ? ಅದಕ್ಕೆ ಎಂ ಎಲ್ ಎನು ಪ್ರೆಸಿಡೆಂಟ್ರು ಈ ಊರಿಗೆ ಪೊಲೀಸ್ ಸ್ಟೇಷನ್ನೇ ಬೇಡ ಅಂತ ಬರ್ಕೊಟ್ಟಿದ್ದೆ. ನಿಮ್ಮಣ್ಣ ಇದೇ ಡಿಪಾರ್ಟ್ಮೆಂಟಲ್ಲಿ ಇದ್ಕೊಂಡು ಒಳ್ಳೆ ಹೆಸರು ಪಡ್ಕೊಂಡಿದ್ದಾನೆ, ನನಗೂ ಒಳ್ಳೆ ಸ್ನೇಹಿತ ಆಗಿದ್ದಾನೆ. ಅದರಿಂದನೆ ನಿಮ್ಗಳ ಮೇಲೆ ಯಾವುದೇ ಕೇಸು ಬುಕ್ ಮಾಡದೆ ಬೇರೆ ಊರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಏನ್ ಸರ್ ನೀವು ಮಾತಾಡ್ತಾ ಇರೋದು? ಅವರು ಈ ಪೊಲೀಸ್ ಸ್ಟೇಷನ್ ನುಗ್ಗಿ ಧ್ವಂಸ ಮಾಡಿ ಒಬ್ಬ ಕಾನ್ಸ್ಟೇಬಲ್ ಕೊಲೆ ಮಾಡಿದ್ದಾರೆ, ಅಂತದ್ರಲ್ಲಿ ನಾವೇನ್ ತಪ್ಪು ಮಾಡಿದ್ವಿ ಅಂತ ಈ ಸ್ಟೇಷನ್ ಇಂದ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ? ನಿಮ್ ಕಡೆ ಕಾನ್ಸ್ಟೇಬಲ್ಗಳು ಅವ್ರ ಕಡೆಯವ್ರನ್ನ ಕೊಂದಿದ್ದಾರೆ. ದಟ್ ಈಸ್ ಸೆಲ್ಫ್ ಡಿಫೆನ್ಸ್. ಕಾನ್ಸ್ಟೇಬಲ್ ಸೂಸೈಡ್ ಮಾಡ್ಕೊಂಡು ಸತ್ತ ಅಂತ ರಿಪೋರ್ಟ್ ಬರ್ದ್ಬಿಡು. ನನ್ನ ಕಣ್ಣು ಮುಂದೆ ನಡೆದಿರೋ ಒಂದು ಕೊಲೆನ ಆತ್ಮಹತ್ಯೆ ಅಂತ ಬರಿಬೇಕಾ? ಈಗ ನಿನ್ನೂ ಸಾಯಿಸ್ಬಿಟ್ಟು ಆತ್ಮಹತ್ಯೆ ಅಂತ ಬರ್ಬಿಡ್ಲಾ? ಬಿಹ ಪ್ರಾಪರ್ಲಿ, ಯಾರ ಹತ್ರ ಮಾತಾಡ್ತಾ ಇದ್ದೀನಿ ನೀನು? ನಾನು ನಿನ್ನ ಹೈಯರ್ ಆಫೀಸರ್. ನಿನ್ನಂತ ಎಂದ್ರಿಂದನೆ ಡಿಪಾರ್ಟ್ಮೆಂಟ್ ಕೆಟ್ಟ ಹೆಸರು ಬಂದಿರೋದು. ಇಲಾಖೆ ಗೌರವನೇ ಮಾರಿ ಆ ಗೌಡನ ತಲೆ ಹಿಡಿಯೋ ನಿನ್ನಂತ ಆಫೀಸರ್ ಕಡೆ ಕೆಲಸ ಮಾಡೋದಕ್ಕಿಂತ ಈ ಪಟ್ಟೆ ಬಿಚ್ಚಿ ನನ್ನ ಕರ್ತವ್ಯನ ಮಾಡ್ತೀನಿ. ನಾನು ನಿನ್ನ ಸುಪೀರಿಯರ್ ಆಫೀಸರ್, ನಾನು ಹೇಳ್ದಾಗೆ ನೀನ್ ಕೇಳಿ. ನಿನ್ ಕೈ ಕೆಳ ಕೆಲಸ ಮಾಡಿರಲ್ವೇನೋ ನಾನು ನೀನ್ ಹೇಳ್ದಕ್ಕೆ ಕೇಳಬೇಕಾಗಿತ್ತು. ನನ್ನ ಕೆಲ್ಸಕ್ಕೆ ನಾನೇ ರಾಜೀನಾಮೆ ಕೊಡ್ತೀನಿ. ಏನ್ರು ಎಲ್ರು ಸೇರ್ಕೊಂಡು ನನ್ನ ಹೆದರ್ಸ್ತಾ ಇದ್ದೀರಾ? ನಾನು ಮನ್ಸ್ ಮಾಡಿದ್ರೆ ಏನ್ ಮಾಡ್ತೀನಿ ಅಂತ ಗೊತ್ತಿದ್ಯಾ? ಏನು ಮಾಡ್ತೀಯಾ? ನೀನ್ ಮಾಡೋದಕ್ಕಿಂತ ಮುಂಚೆ ನಾನೇ ನಿನ್ಗೆ ಒಂದು ಗತಿ ಕಾಣಿಸ್ಬಿಡ್ತೀನಿ. ಔಟ್ ಔಟ್ ಔಟ್. ದೇವನಿರಲಿ ನಿನ್ನ ಹಿಂದೆಯಾಕೆ ಚಿಂತೆ, ಧೈರ್ಯದಿಂದ ಸಾಧು ಅವನ ಆಜ್ಞೆಯಂತೆ. ದೇವನಿರಲಿ ನಿನ್ನ ಹಿಂದೆಯಾಕೆ ಚಿಂತೆ, ಧೈರ್ಯದಿಂದ ಸಾಧು ಅವನ ಆಜ್ಞೆಯಂತೆ. ನ್ಯಾಯವಾ ಉಳಿಸಲು ಕೃಷ್ಣನೇ ಪ್ರಾರ್ಥನಾ, ಸಾರಥಿ ಆಗಲಿಲ್ಲವೇ. ಯಾವ ಕಾಕಿ ಬಟ್ಟೆ ನಮ್ಮ ಪರಂಪರೆಯ ಗೌರವವನ್ನು ಕಾಪಾಡ್ಕೊಂಡು ಬಂತು, ಅದು ಗಾಳಿಲಿ ತೂರು ಹೋಯ್ತು. ಕಾಕಿ ಬಟ್ಟೆನ ಕಿತ್ತು ಬಿಸಾಕಿ ನನ್ನ ಮುಖಕ್ಕೆ ಮಸಿ ಬಳಿದ್ಬಿಟ್ಟ. ಏನ್ ಹೇಳ್ತಿದ್ದೀರಾ ನೀವು? ನಿಮ್ ಪ್ರೀತಿ ಅರ್ಜುನ್ ಆ ಊರಿನ ಪ್ರೆಸಿಡೆಂಟ್ ಹತ್ರ ಗಲಾಟೆ ಮಾಡಿಕೊಂಡು ಊರವರಿಗೆಲ್ಲ
ಕೆಟ್ಟವನಾಗಿದ್ದ. ಪ್ರಾಬ್ಲಮ್ ಸಾಲ್ವ್ ಮಾಡಕ್ ಹೋಗಿದ್ದ ಆ ಡಿಎಸ್ಪಿ ಹತ್ರನು ತಕರಾರು ಮಾಡಿಕೊಂಡು ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾನೆ. ನಾನು ಅವ್ರ ಮುಂದೆ ತಲೆ ತಗ್ಗಿಸ್ಬೇಕಾಯ್ತು. ಅವರಿಗೆಲ್ಲ ಸಮಾಧಾನ ಹೇಳಿ ಮತ್ತೆ ಕೆಲಸ ಸಿಗೋಗ್ ಮಾಡಿದ್ದೀನಿ. ದೊಡ್ಡ ದೊಡ್ಡ ಆಫೀಸರ್ಗಳೆಲ್ಲ ನನ್ನ ಕರ್ತವ್ಯ ನಿಷ್ಠೆ ಹೆದರಿ ಯೋಚನೆ ಮಾಡಿ ಮಾತಾಡ್ತಾ ಇದ್ರು. ಆದ್ರೆ ಇವನಿಂದ ನಾನು ಅವ್ರ ಮುಂದೆ ತಲೆ ತಗ್ಗಿಸ್ಬೇಕಾಯ್ತು. ಪದ್ಮ, ನೀನು ಇವತ್ತೇ ಹೋಗಿ ಅವನಿಗೆ ಬುದ್ಧಿ ಹೇಳಿ ಕರ್ಕೊಂಬ. ಹೇಮ, ನೀನು ಜೊತೆಗೆ ಹೋಗಮ್ಮ. ನಿಮ್ಮ ಅತ್ತಿಗೆ ಅವನ್ ಮಾತಿಗೆ ಮರಳಾಗಿ ಅವನ್ ಮಾಡದೆ ಸರಿ ಅಂತ ವಾಪಸ್ ಬಂದ್ಬಿಡ್ತಾಳೆ. ಸರಿ ಅಣ್ಣ, ನಾನು ಕರ್ಕೊಂಡು ಬರ್ತೀನಿ. ಕೇಳ್ರಪ್ಪ ಕೇಳಿ, ಇದೇ ತಿಂಗಳು 15 ತಾರೀಕು ಗ್ರಾಮ ಪಂಚಾಯತಿ ಎಲೆಕ್ಷನ್ ಅಧ್ಯಕ್ಷ ಸ್ಥಾನಕ್ಕೆ ನಿಂತ್ಕೊಳ್ಳೋರು ನಿಂತ್ಕೋಬಹುದು. ನಿಂತ್ಕೊಳ್ಳೋರು ತಮ್ಮ ಹೆಸರನ್ನ ತಾಲೂಕ್ ಆಫೀಸ್ ನಲ್ಲಿ ನೋಂದಾಯಿಸ್ಕೋಬೇಕಂತ. ಬೋ, ಇದು ಸರ್ಕಾರದ ಆದೇಶ. ಕೇಳ್ರಪ್ಪ, ನೀವು ಹೇಳೋದೇನೋ ಸರಿ, ಆದ್ರೆ ಈ ಊರಿನ ಮುಕ್ಕಾಲ್ಭಾಗ ಜನ ರುದ್ರಪ್ಪನ ಬಲವಾದ ಕಪಿ ಹಿಡಿತದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ನಾಳೆ ಎಲೆಕ್ಷನ್ ನಲ್ಲಿ ಅವನ ಸರಾಯಿ ದುಡ್ಡು ಹೆಂಡ ಹಂಚಿ ಅವರಿಂದ ಬಲವಂತವಾಗಿ ಓಟ್ ಹಾಕ್ಸ್ಕೊಂಡ್ರು ಅವನ್ ಗೆದ್ದೆ ಗೆಲ್ತಾನೆ. ಆಗ ನನಗೆ ಸುಮ್ಮನೆ ಅವಮಾನ ಆಗುತ್ತೆ. ನಾನು ಯಾವಾಗೂ ರಾಜಕೀಯಕ್ಕೆ ಇಷ್ಟಪಟ್ಟವನಲ್ಲ. ಈಗ ಹೇಗೂ ನಿಮ್ ಸೇವೆನೆ ಮಾಡ್ತಾ ಇದ್ದೀನಲ್ಲ. ಈ ಊರ್ನಾಗೆ ಕೆಲವರು ಅರ್ಜುನ್ ಜೊತೆಲಿ ಸೇರ್ಕೊಂಡು ನನ್ನ ಚುನಾವಣೆಯಲ್ಲಿ ಸೋಲಿಸೋದಕ್ಕೆ ಪಿತೂರಿ ಮಾಡ್ತಾ ಇದ್ದಾರೆ. 30 ವರ್ಷದಿಂದ ಅವಿರೋಧವಾಗಿ ಆಯ್ಕೆಯಾಗಿ ನಿಮಗಳ ಸೇವೆ ಮಾಡ್ತಾ ಬಂದಿದ್ದೀನಿ. ಏಕಿತಾನು ನನ್ನೇ ನೀವು ಆಯ್ಕೆ ಮಾಡೋದಾದ್ರೆ ನಿಮಗಾಗಿ ಏನ್ ಮಾಡೋಕ್ಕೂ ಸಿದ್ಧ. ಈ ಸಾರಿ ನಮ್ಮಪ್ಪ ಏನಾದ್ರೂ ಸೋತ್ರೆ ನಮ್ಮ ಹಳ್ಳಿಗೆ ಕೆಟ್ಟ ಕಾಲ ಬಂತು ಅಂತ ತಿಳ್ಕೊಳ್ಳಿ. ನೋಡಿ, ನಾನು ಕೆಟ್ಟ ನನ್ನ ಮಗ, ಒಳ್ಳೆ ಮಾತಲ್ಲಿ ನಮ್ಮಪ್ಪನಿಗೆ ಓಟ್ ಹಾಕ್ಬೇಕು. ಏ, ಯಾಕೆ ಹಂಗೆಲ್ಲ ಮಾತಾಡ್ತೀಯ? ಇವನು ಬಲ್ ಕೆಟ್ಟವನು, ಹೇಳ್ದಂಗೆ ಮಾಡಕ್ ಬಿಡ್ತಾನೆ. ಅವರೆಲ್ಲ ನನಗೆ ಓಟ್ ಹಾಕೋದು ಅಲ್ವೇನ್ರಪ್ಪ? ಈ ಸರಿ ನೀವೇ ಪ್ರಶ್ನೆ. ಬಾಡ್ ತರ್ಸ್ಕೊಂಡು ಮಲ್ಕೊಂಡ್ಬಿಟ್ಟಿಯ, ಓಟ್ ಹಾಕ್ಬೇಕು. ಈ ಪೋಸ್ಟ್ ಎಲ್ಲ ಕಿತ್ತಾಕಿ ನಮ್ಮಪ್ಪನ ಪೋಸ್ಟ್ ಹಚ್ಚು. ಹೆಂಗಸರಿಗೇನೋ ಸೀರೆ ಕೊಟ್ರಿ, ಹಣ ಕೊಟ್ರಿ, ಈ ನನ್ನ ಮಕ್ಕಳು ಗಂಡಸರಿಗೆ ಏನ್ ಮಾಡೋದು? ಸಾರಾಯಿ ಕುಡಿಸೋ, ಪ್ಯಾಟೆಯಿಂದ ಹುಡುಗಿರನ್ ಕರೆಸಿ ಇಡೀ ರಾತ್ರಿ ಕುಣಿಸೋ, ಅದೇ ಅಮಲ್ನಾಗ ಬಂದು ನನಗೆ ಒತ್ತಬೇಕು. ನನಗೆ
ಲಕ್ಷಣ ಕಾಣ್ತಾ ಇಲ್ಲ. ಯಾರಿಗೋ ಓಟ್ ಹಾಕ್ತೀಯ ಗೋಣನ್ಗೆ? ಅದು ಕೋಣನ್ ಸುತ್ತಿ ನಿಂತಿದಾರಲ್ಲ ನಮ್ ಗೌಡ್ರು, ಅವ್ರಿಗೆ ಓಟ್ ಹಾಕ್ತೀನಿ, ಇವ್ರಿಗೆ ಓಟ್ ಹಾಕ್ತೀನಿ. ಮಾಡು ನಿಂತ್ಕೊಳ್ರಿ ಅಲ್ಲಿ. ನನ್ನ ಕಣ್ಣು ತಪ್ಸಿ ಅವನಿಗೇನಾದ್ರೂ ಓಟ್ ಹಾಕಿದ್ರೆ ನಿಮ್ಗೊಂದು ಕಥೆ ಕಾಣಿಸ್ಬಿಡ್ತೀನಿ. ಬರೀ ಬಾಯಲ್ ಹೇಳಿದ್ರೆ ಸಾಲದು, ಓಟ್ ಹಾಕ್ಬೇಕು. ಇಲ್ದೆ ಹೋದ್ರೆ ಹುಟ್ಲಿಲ್ಲ ಅನಿಸ್ಬಿಡ್ತೀನಿ. ಹೋಗಿ ಹೋಗಿ ತಗೊಳ್ಳಿ ಪೂಜಾರೆ. ಬನ್ನಿ ಪೂಜಾರೆ, ಬನ್ನಿ. ನೀವಾದ್ರೂ ಬಂದ್ರಲ್ಲ, ಅವನ ಎದುರಿಗೆ ಓಟ್ ಹಾಕಕ್ ಹೋದ್ರೆ ಗೌಡ ಬಗ್ನಿ ಕೂಟ ಹಾಕ್ಬಿಡ್ತಾನೆ. ಅಲ್ ತಗೋತೀನಿ ಇಲ್ಲ ಹಾಕ್ತೀನಿ. ಏನಿಲ್ಲ, ನಿಮ್ ಯಾವ ಹಾಕ್ತಾನ ಓಟು? ಪೂಜಾರಿ ನಿಂತ್ಕಳ, ನಿನ್ ಓಟು ನನಗೆ ಹಾಕ್ಬೇಕು, ಇಲ್ಲ ಅಂದ್ರೆ ನಿನ್ ಜನಿವಾರ ಕಿತ್ತು ಸ್ಮಶಾನ ಕಾಯಕ್ ಹಾಕ್ಬಿಡ್ತೀನಿ. ಎಲ್ಲಾದ್ರೂ ಉಂಟಾ ಗೌಡ್ರೆ, ನಾನು ನಿಮ್ಗೆ ಗುದ್ದೋದು ಓಟ್ನ. ನಡಿ ನಡಿ, ನೆನಪಿರ್ಲಿ ಸ್ಮಶಾನ. ನೋಡಿ ಒಬ್ನು ಆ ಕಡೆ ಹೋಗ್ತಾ ಇಲ್ಲ. ನಮ್ ಗಮ್ಮತ್ತಂತದ್ದು ಈ ರುದ್ರೇಗೌಡನ ಮುಂದೆ ಅವನು ಠೇವಣಿ ಕಳ್ಕೊಂಡ್ಬಿಡ್ಬೇಕು. ಸರ್ ಸರ್ ನಡಿಯಪ್ಪ, ನಾವು ಹಾಕೋಣ. ನಡೀರಿ ನಡೀರಿ ಪ್ರೆಸಿಡೆಂಟ್ ಸಾಹೇಬ್ರೆ. ಸರ್ ಊರ್ ಜನ ಎಲ್ಲ ಹೊರಟೋದ್ರು, ನಾವ್ ಇಲ್ಲಿ ಇಟ್ಕೊಂಡು ಏನ್ ಮಾಡೋದು? ಬನ್ನಿ ನಾವು ಓಟ್ ಹಾಕೋಣ. ಬನ್ನಿ ಸರ್, ಬನ್ನಿ ಸರ್, ಹೋಗೋಣ, ಬನ್ನಿ. ಇಲ್ಲ ಈಗ ನೀವು ಹೋಗಿ, ನಾನು ಆಮೇಲೆ ಬರ್ತೀನಿ. ರಿಸಲ್ಟ್ ನೋಡಿ ಮುಖಕ್ಕೆ ಮಸಿ ಬಳಸ್ಕೊಳ್ಳೋದಕ್ ಮೊದ್ಲು ಇವತ್ತೇ ಊರ್ ಬಿಟ್ಟು ಹೋಗು, ಮಾನನಾದ್ರೂ ಉಳಿಯುತ್ತೆ. ನನ್ ಪವರ್ ಏನು ಅಂತ ಗೊತ್ತಾಯ್ತಲ್ಲ, ಯಾಕೆ ಓಟ್ ಹಾಕಿ ಸುಮ್ನೆ ವೇಸ್ಟ್ ಮಾಡ್ಕೋತೀಯ? ಸುಮ್ನೆ ಹೋಗು ಹೋಗು ಹೋಗು. ಓ ಈ ಕಡೆ ಹೋಗ್ತೀಯಾ? ಹೋಗು ಹೋಗು, ನಿಂದು ಒಂದೇ ಓಟ್ ನನಗೆ ಬಿಡೋದು ಮಗನ. ಹೋಗು ಶಿವಪ್ಪ, ಈ ಎಲೆಕ್ಷನ್ ಆಗಿ ನನ್ನ ಅರ್ಜುನ ಗೆದ್ರೆ ನಿನಗೆ 101 ತೆಂಗಿನಕಾಯಿ ಹೊಡೆದು ಅರ್ಕೆ ಸಲ್ಲಿಸ್ತೀನಿ. ನೀನ್ ತಪ್ಪು ಮಾಡಲ್ಲ ಅಂತ ನನಗೂ ಗೊತ್ತು, ನಿಮ್ಮ ಅಣ್ಣನಿಗೂ ಗೊತ್ತು. ಅವರೇ ಡಿ ಐ ಜಿ ಹತ್ರ ಮಾತಾಡಿ ನಿನಗೆ ಮತ್ತೆ ಕೆಲಸ ಸಿಗೋ ಥರ ಮಾಡಿದ್ದಾರೆ. ನಡಿ ನಾಳೆನೇ ಊರಿಗೆ ಹೋಗೋಣ. ಇಲ್ಲ ಅತ್ತಿಗೆ, ಆ ರುದ್ರೇಗೌಡನ ಕಪಿ ಮುಷ್ಟಿಯಿಂದ ಈ ಊರಿನ ಮುಗ್ಧ ಜನರನ್ನ ಬಿಡುಗಡೆ ಮಾಡಿ ಅವ್ರಿಗೆ ಸ್ವಾತಂತ್ರ್ಯ ಕೊಡಿಸೋವರೆಗೂ ನಾನು ಊರಿಗೆ ಬರಲ್ಲ ಅತ್ತಿಗೆ. ನಿನ್ನ ಕರ್ಕೊಂಬರದೆ ಊರಿಗೆ ಬರಬೇಡ ಅಂತ ನಿಮ್ಮ ಅಣ್ಣ ಹೇಳಿದಾರಲ್ಲೋ. ಹೌದಣ್ಣ, ಅತ್ತಿಗೆ ನೀನೇನಾದ್ರೂ ಹೇಳಿ ವಾಪಸ್ ಕಳಿಸ್ತೀಯ ಅಂತ ನನ್ನ ಜೊತೆಲಿ ಕಳಿಸಿದ್ದಾರೆ. ಬಾಣ ಊರಿಗೆ ಹೋಗೋಣ. ನೀವೇನೇ ಹೇಳಿ, ನಾನು ಹಿಡಿದಿರೋ ಕೆಲಸ ಮುಗಿಯೋವರೆಗೂ ನಾನು ಈ ಊರು ಬಿಟ್ಟು ಬರಲ್ಲ. ನಾನೀಗ ಏನ್ ಮಾಡ್ಲ? ನೀನ್ ಬರ್ದೆ ನಾನು ಊರಿಗೆ ಹೋಗೋ ಹಾಗಿಲ್ಲ. ಅತ್ತಿಗೆ ಒಂದ್ ಕೆಲಸ ಮಾಡಿ, ಸ್ವಲ್ಪ ದಿನ ನೀವು ನಮ್ ಜೊತೆ ಇದ್ಬಿಡಿ. ಹೌದೌದು, ನೀವು ನಮ್ ಜೊತೆಲೇ ಇದ್ಬಿಡಿ. ಮಹಾಜನಗಳೇ, ಚುನಾವಣೆಯ ಕೊನೆಯ ಸುತ್ತಿನ ಫಲಿತಾಂಶ ಹೀಗಿದೆ.
ರುದ್ರೇಗೌಡರಿಗಿಂತ 2560 ಹೆಚ್ಚು ಮತಗಳನ್ನು ಪಡೆದು ಈ ಸಾರಿ ಅರ್ಜುನ್ ರವರು ಜಯಶೀಲರಾಗಿದ್ದಾರೆ. ಹಣ ಕೊಟ್ವಿ, ಸೀರೆ ಕೊಟ್ವಿ, ಸಾರಾಯಿ ಕೊಟ್ವಿ, ಹೆಣ್ಣಿನ ತೊಡೆ ತೋರಿಸ್ಕೊಳಿಸಿದ್ವಿ, ಆದ್ರೂ ಇವರಿನ ಜನ ಅವನಿಗೆ ಓಟ ಗೆಲ್ಲಿಸ್ಬಿಟ್ರು. ಇದಕ್ಕಿಂತ ಒಂಬನ ಬೇಕಾ? ಬದುಕೋದಕ್ಕಿಂತ ಸಾಯೋದೆ ಮೇಲು. ನಾನು ಯಾಕೋ ಸಾಯ್ಬೇಕು? ನನ್ನ ಸೋಲಿಸಿ ನನ್ನ ಎಂಜಲ್ ತಿಂದು ಅವರು ಗಂಜಲ ಕುಡಿದ್ರಲ್ಲ, ಸಾಯ್ಬೇಕು. ಹೇಳಪ್ಪ, ಈ ಊರಿಗೆ ಬೆಂಕಿ ಇಟ್ಬಿಡ್ಲ. ಅಯ್ಯೋ ಪೆದ್ದ, ಹಂಗ್ ಸುಟ್ಟು ಹಾಕಿದ್ರೆ ಅರ್ಧ ಗಂಟೆನಲ್ಲೆಲ್ಲ ಬೆಂದು ಹೋಗ್ತಾರೆ. ಹಂಗ್ ಮಾಡ್ಬೇಡ, ಜೀವಂತವಾಗಿರೋವರೆಗೂ ವಿಲಿ 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 ಒದ್ದಾಡ್ ಸಾಯ್ಬೇಕು. ಹಂಗ ಮಾಡು. ಆ ಚಿಂತೆ ನೀನ್ ಬಿಡಪ್ಪ, ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೇನೆ. ಅವ್ರ ಹತ್ರ ಸೀರೆ ದುಡ್ಡು ಇಸ್ಕೊಂಡು ಅವನ್ ಗೋಟ್ ಹಾಕ್ತೇನೆ. ಏನ್ರಲ್ಲೇ, ಒಬ್ಬನ ಕಟ್ಕೊಂಡು ಇನ್ನೊಬ್ಬನಿಗೆ ಸರಿಗೆ ಹಾಕ್ತೀರೇನ್ರೇ? ಎಷ್ಟ ಧೈರ್ಯ ನಿಮ್ಗೆ? ಏಯ್, ನಾನು ಕೊಟ್ಟು ಸೀರೆ ಉಟ್ಕೊಂಡು ಇನ್ನೊಬ್ಬನಿಗೆ ಓಟ್ ಹೋಗ್ತೀರೇನ್ರೇ? ಏಯ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ನೀನು ಕೊಟ್ಟ ಸೀರೆನ ಮನೆಗೆ ಹೋಗಿ ಬಿಚ್ಚಿ ಬಿಸಾಕ್ತಾರೆ. ರೋಸಾ ಬಂದ್ಬಿಡ್ತು ರೋಸಾ. ನಾನು ಕೊಟ್ಟು ಸೀರೆ ಉಟ್ಕೋಬೇಕಾದ್ರೆ ಎಲ್ಲೇ ಹೋಗಿತ್ತು ರೋಸಾ? ನಾನು ಕೊಟ್ಟು ಸೀರೆ ಉಟ್ಕೊಂಡು ಇನ್ನೊಬ್ಬನಿಗೆ ಓಟ್ ಹೋಗ್ತಿದ್ರಲ್ಲ, ಹಾಗೆಲ್ಲೇ ಹೋಗಿತ್ತು ರೋಸಾ? ಏಯ್, ಅದೆಲ್ಲ ಬೇಕಾಗಿಲ್ಲ, ಎಲ್ರು ಸೀರೆ ಬಿಚ್ಚರು. ಏನ್ರಿ ಗೌಡ ನೀವ್ ಹೇಳೋದು? ಹೆಂಗ್ರು ಎಲ್ಲರ ಮುಂದೆ ಸೀರೆ ಬಿಚ್ಚಬೇಕ? ರಾಮ, ಎಷ್ಟೊಂದು ಅನ್ಯಾಯ ಮಾಡ್ತೀಯನಲ್ಲ. ಏಯ್ ಗಂಡಿಸ್ರ, ಎಲ್ರು ಕೇಳಿಸ್ಕೊಳ್ರು, ನಿಮ್ ನಿಮ್ ಮನೆಯಾಗೆ ನಿಮ್ ಹೆಂಗಸರು ಸೀರೆ ಬಿಚ್ಚೋದನ್ ನೀವ್ ಮಾತ್ರ ನೋಡಿರ್ತೀರ, ಇಲ್ಲಿ ಸಾಮೂಹಿಕವಾಗಿ ಸೀರೆ ಬಿಚ್ಚೋದನ್ ಎಲ್ರು ನೋಡ್ರು. ಏನ್ ಅನ್ಯಾಯ, ನೀವ್ ಹಿಂಗ್ ಮಾಡ್ತೀರಾ ಅಂತಾನೆ. ನಾವೆಲ್ಲ ಸೇರ್ಕೊಂಡು ಅರ್ಜುನ್ಗೆ ಓಟ್ ಹಾಕಿದ್ದು. ಅರ್ಜುನ್ ಓಟ್ಕೊತೀನಿ. ಏ, ಎಲ್ಲವನು ಓಟ್ ಒತ್ತಿಸ್ಕೊಂಡಲ್ಲ ಅವನೆಲ್ಲವನು. ಕರೀರಿ ಕರೀರಿ, ಅವನು ಬಂದು ನಿಮ್ ಮಾನ ಮರ್ಯಾದೆ ಎಲ್ಲ ಕಾಪಾಡ್ತಾನೇನು. ಕರೀರಿ ಕರೀರಿ. ಏ ಮನುಷ್ಯ ಅನ್ನೋ ರಾಕ್ಷಸನ, ತಾಯಿ ಹೊಟ್ಟೆಲ್ ಹುಟ್ಟಲಿಲ್ವಾ, ಅಕ್ಕ ತಂಗಿ ಜೊತೆ ಬೆಳಿಲಿಲ್ವಾ, ಹೆಂಡತಿ ಜೊತೆ ಸಂಸಾರ ಮಾಡಲಿಲ್ವಾ? ಒಂದ್ ಹೆಣ್ಣಿನ ಮಾನ ಕಾಪಾಡೋದು ಗಂಡಸಿನ ಧರ್ಮ, ಅದೊಂದ್ ಕರ್ತವ್ಯ ಕೂಡ. ಅದು ಬಿಟ್ಟು ಹೆಣ್ಣಿನ ಮಾನದ ಜೊತೆ ಆಟಾಡೋ ನಿನ್ನಂತವನ ಯಾವ ತಾಯಿನೂ ಕ್ಷಮಿಸಲ್ಲ, ಕಟ್ಕೊಂಡು ಹೆಂಡತಿನ ಒಪ್ಪಲ್ಲ. ಬಿಟ್ಬಿಡೋರ್ನ, ಇಲ್ಲಾಂದ್ರೆ ನಿಮ್ಗೊಂದ್ ಗತಿ ಕಾಣಿಸ್ಬೇಕಾಗತ್ತೆ. ಹುಷಾರ್, ಆಹಾ, ನರಿ ಹತ್ರ ಬಂದು ನ್ಯಾಯ ಕೇಳ್ತಿದ್ದೀಯೇನೆ? ಮೊದಲು ನಿನ್ನ ಸೇರ ಕಿತ್ತಾಕ್ತೀನಿ. ಆ ಗೌಡನ ಗೊಡ್ಡ ಬೆದರಿಕೆಗೆ ಹೆದರೋ ಅವಶ್ಯಕತೆ ಇಲ್ಲ. ಈ ಊರಿಗೆ ಬೇಕಾಗಿರೋ ಶಾಲೆ, ನೀರು, ಬಸ್ಸು, ಕರೆಂಟು ಅದೇನಿದ್ರು ಸರ್ಕಾರ ಜೊತೆ ಮಾತಾಡಿ ಕೊಡಿಸೋ ವ್ಯವಸ್ಥೆ ಮಾಡಿಕೊಡ್ತೀನಿ. ನಿಮ್ಮ ಕುಂದುಕೊರತೆಗಳೇನಿದ್ರು ನಮ್ಮ ಹತ್ರ ಹೇಳ್ಕೊಳ್ಳಿ, ನಾವೆಲ್ಲ ಸೇರಿ ನಿಮಗೆ ಸಹಾಯ ಮಾಡ್ತೀವಿ. ಯಾಕ್ರಿ, ಏನಾಯ್ತು? ನಮ್ಮ ಊರಿನ ಮಾನ ಮರ್ಯಾದೆ ಎಲ್ಲ ಮಣ್ಪಾಲಾಗೋಯ್ತು. ಅದೇನಾಯ್ತು ಅಂತ ಸರಿಯಾಗಿ ಹೇಳ್ರಿ. ಗೌಡ ಎಲೆಕ್ಷನ್ ಸೋತೆ ಅಂತ ರೌಡಿಗಳು ಬಂದು ನಮ್ಮ ಊರ ಹೆಂಗಸನ್ನೆಲ್ಲ ಹೊಡೆದು ಬಡದು ಎಳ್ಕೊಂಡು ಹೋಗಿದ್ದಾರೆ. ಅಷ್ಟು ಸಾಲದು ಅಂತ ಆ ಗೌಡ ಅವ್ರು ಸೀರೆ ಬಿಸಿ ಬೆತ್ತ ಮಾಡಕ್ ಹೊರಟಿದ್ದಾನೆ. ಈಗ ನೀವು ಅವ್ರನ್ನ ಕಾಪಾಡ್ಲೇಬೇಕು. ಯಾಕೆ, ಏನಾಯ್ತು? ಗೌಡ ಗಲಾಟೆ ಮಾಡ್ತಿದ್ದಾನೆ.
ರುದ್ರೇಗೌಡ ಅರ್ಜುನ್ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ನೋ ಅಷ್ಟೇ ಡಿಸಪಾಯಿಂಟ್ ಮಾಡ್ಬಿಟ್ಟ. ಡಿಪಾರ್ಟ್ಮೆಂಟ್ಗೆ ಏನೋ ರಾಜೀನಾಮೆ ಕೊಟ್ಟ ಓಕೆ, ಬಟ್ ಕೊಲೆ ಮಾಡಿ ತುಂಬಾ ತಪ್ಪು ಮಾಡ್ಬಿಟ್ಟ ಸರ್. ಅಷ್ಟಕ್ಕೆ ಬಿಡದೆ ಆ ರುದ್ರೇಗೌಡನ ಮಗ MLA ರಂಗನು ಕೂಡ ಕೊಲೆ ಮಾಡೋದಕ್ಕೆ ಹೊಂಚಾಗ್ತಾ ಇದ್ದಾನೆ ಸರ್. ಡಿಪಾರ್ಟ್ಮೆಂಟ್ಗೆ ಅವನು ಎಷ್ಟು ಒಳ್ಳೆ ಹೆಸರು ತಂದೋ ಅಷ್ಟೇ ಕೆಟ್ಟ ಹೆಸರು ಕೂಡ ತಂದ್ಬಿಟ್ಟ. ಆದಷ್ಟು ಬೇಗ ಅವನ ಮೇಲೆ ಆಕ್ಷನ್ ತಗೋಬೇಕು ಸರ್. ಮಿಸ್ಟರ್ ಕೃಷ್ಣ, ಆ MLA ರಂಗನಿಗೆ ರಕ್ಷಣೆ ಕೊಟ್ಟು ಅರ್ಜುನ್ ಅರೆಸ್ಟ್ ಮಾಡಿ ತಂದೋಪ್ಸೋ ಜವಾಬ್ದಾರಿ ನಿಮ್ದು. ಎಸ್ ಸರ್. ಕ್ಷಮಿಸ್ಬೇಕು ಸರ್, ತಾವು ಕಳಿಸ್ತಾ ಇರೋದು ಅಕ್ಯೂಸ್ಡ್ಗೆ ಸ್ವಂತ ಅಣ್ಣನ್ನ. ಅಣ್ಣನಾದವನು ಸ್ವಂತ ತಮ್ಮನ್ನ ಹೇಗೆ ಅರೆಸ್ಟ್ ಮಾಡ್ತಾನೆ ಸರ್? ಸೊ ಈ ಕೇಸ್ನ ನನಗೊಪ್ಪಿಸಿದ್ರೆ ವಿತಿನ್ ಟೂ ಡೇಸ್ ಅರ್ಜುನ್ನ ನಿಮ್ಮ ಮುಂದೆ ತಂದು ನಿಲ್ಲಿಸ್ತೀನಿ ಸರ್. ನೋನೋ, ಮಿಸ್ಟರ್ ಕೃಷ್ಣ ತನಗೆ ದ್ರೋಹ ಮಾಡ್ಕೊಂಡ್ರು ಕರ್ತವ್ಯದ ಬಗ್ಗೆ ಯಾವತ್ತೂ ದ್ರೋಹ ಬಗ್ದವನಲ್ಲ. ಅವನ ಕರ್ತವ್ಯ ಅನಿಷ್ಟೆ ಬಗ್ಗೆ ನನಗೆ ನಂಬಿಕೆ ಇದೆ. ನಿಮಗೇನಾದ್ರೂ ಅನುಮಾನ ಇದ್ರೆ ನೀವು ಅವನ ಜೊತೆ ಹೋಗ್ಬೋದು. ಮಿಸ್ಟರ್ ರಂಜಿತ್, ಆ ಅರ್ಜುನ್ ಮತ್ತೆ ಒಂದ್ ಕಡೆಯವ್ರನ್ನ ಎಲ್ಲಿದ್ರು ಹುಡುಕಿ, ಒಂದೊಂದು ಮೂಲೆನೂ ಬಿಡಬೇಡಿ. ಓಕೆ ಓಕೆ ಸರ್. ಗೋ ಅಹೆಡ್. ನೀವೆಲ್ಲ ಸಾರ್ನ ಕಂಪನಿ ಮಾಡಿ, ಕಮಾನ್ ಮೂವ್. ನೀವೆಲ್ಲ ಆ ಕಡೆ ಹೋಗಿ, ನೀವೆಲ್ಲ ನನ್ನ ಬನ್ನಿ. ಕಮಾನ್ ಹರಿಯ ಮೂವ್. ಏನಂದ್ರೆ ಯಾವಾಗ ಬಂದ್ರಿ? ಈಗ ತಾನೇ ಬರ್ತಾ ಇದ್ದೀನಿ. ಬನ್ನಿ ಒಳಗೆ. ಎಲ್ಲಿ ಆ ನಿನ್ನ ಮುದ್ದು ಮೈದ? ನಿನ್ ಮೈದ ಅಂತ ಹೇಳ್ತಾ ಇದ್ದೀರಲ್ಲ, ಯಾಕೆ ನಿಮ್ ತಮ್ಮ ಅಂತ ಹೇಳ್ಬಾರ್ದ? ಛೇ, ಕರ್ತವ್ಯಕ್ ಲೋಪ ಬಗೆದು ಜೊತೆಗೊಂದು ಕೊಲೆನು ಮಾಡಿ ತಲೆ ಮರೆಸ್ಕೊಂಡಿದ್ದಾನಲ್ಲ, ಅವನ್ನ ನನ್ನ ತಮ್ಮ ಅಂತ ಕರಿಬೇಕಾ? ಅವನಿಗೆ ಬುದ್ಧಿ ಹೇಳಿ ಊರಿಗೆ ಕರ್ಕೊಂಬ ಅಂತ ನಿನ್ನ ಕಳ್ಸಿದ್ರೆ ನನ್ನ ಮಾತುಗೂ ಬೆಲೆ ಕೊಡದೆ ಅವನಿಗೆ ಸಪೋರ್ಟ್ ಮಾಡ್ಕೊಂಡು ಇಲ್ಲೇ ಇರೋ ನಿನ್ನ ನನ್ನ ಹೆಂಡತಿ ಕರಿಬೇಕು. ನಮ್ಮ ತಾತನ ಕಾಲದಿಂದ ಉಳಿಸ್ಕೊಂಬಂದಿರೋ ಇಲಾಖೆ ಗೌರವನ ಮಣ್ಪಾಲ್ ಮಾಡ್ಬಿಟ್ಟ. ಇಲ್ಲ ರೀ, ಅವನ್ ಖಂಡಿತ ಆ ರೀತಿ ಮಾಡಿಲ್ಲ. ಇಲ್ಲ, ನಮ್ಗಾದ ಅವಮಾನ ನೀವು ಕೇಳಿದ್ರೆ. ನೋ, ನಾನು ಯಾವುದನ್ನು ಕೇಳೋದಕ್ಕೆ ಇಲ್ಲಿಗೆ ಬಂದಿಲ್ಲ. ನಾನು ಬಂದಿರೋದೆ ಅವನ್ನ ಅರೆಸ್ಟ್ ಮಾಡೋದು. ಬಾರೆ ಬಾ, ನೀನು ಇವಳ ಜೊತೆ ಸೇರ್ಕೊಂಡಿದೀಯಾ? ಮರ್ಯಾದಿಂದ ಹೇಳ್ಬಿಡು ಅರ್ಜುನ್ ಎಲ್ಲಿ ಅಂತ. ಹೇಳೋದಿಲ್ವಾ? ಹೇಳೋದಿಲ್ವಾ? ನೀನ್ ಹೇಳಿಲ್ಲ ಅಂದ್ರೆ ಮುದ್ದಾಗಿ ಸಾಕಿರೋ ಆ ನಿನ್ನ ಅರ್ಜುನ್ನ ಪ್ರಾಣ ತೆಗೆದಾದ್ರೂ ಅವನ್ ಹೆಣ ತಗೊಂಡು ಹೋಗ್ಬೇಕಾಗುತ್ತೆ. ಅರ್ಜುನ್, ಕಮಾ ಅರ್ಜುನ್, ಅರ್ಜುನ್, ಅರ್ಜುನ್ ನಿಲ್ಲು, ಮರ್ಯಾದಿಂದ ಸರೆಂಡರ್ ಆಗ್ಬಿಡು. ಕಮೌಟ್, ಕಮೌಟ್. ಅಣ್ಣ, ಅರ್ಜುನ್ ಅಂತ ನೀವು ಒಂದ್ಸರಿ ಕರೆದಾಗ್ಲೇ ನಾನ್ ನಿಮ್ ಮುಂದೆ ಬಂದ್ ನಿಲ್ತಾ ಇದ್ದೆ ಅಣ್ಣ. ಆದ್ರೆ ನೀವು ಅರ್ಜುನ್ ಅರ್ಜುನ್ ಅಂತ ಕರಿತೇ ಇರೋ ಆ ನಿಮ್ಮ ಧ್ವನಿ ಕೇಳಿ ನಾನ್ ನನ್ನನ್ನೇ ಮರ್ತ್ಬಿಟ್ಟೆ ಅಣ್ಣ. ಅಣ್ಣನ, ನಾನು ನನ್ನ ಮರ್ತು ಬಹಳ ದಿನಗಳಾಗೋಯ್ತು. ಯಾವತ್ತು ನೀನು ನಿನ್ನ ಕರ್ತವ್ಯನ ಮರ್ತಿಯೋ ಅವತ್ತೇ ನಿನ್ನ ಪಾಲ್ಗೆ ನಿನ್ನ ಅಣ್ಣ ಸತ್ತೋದ. ಅಣ್ಣ, ನೀವು 1000 ಸರ್ತಿ ಕೂಗ್ ಹೇಳಿದ್ರು ನಾನ್ ನಿಮ್ ತಮ್ಮಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಅಣ್ಣ.
ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಗೌರವಿಸೋ ಕರ್ತವ್ಯ ಮಾಡಬೇಕು ಅಂತಾನೆ ನಾ ಈ ಊರಿಗೆ ಬಂದೆ. ಆದ್ರೆ ಆ ಗೌಡನ ಅಟ್ಟಹಾಸ ಮೆಟ್ಟಿ ನಿಲ್ಲೋಕೆ ನಾನು ಕಾಕಿ ಕಳಚಿಟ್ಟು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ. ನೋಡಿದೆ ಅಣ್ಣ, ಆ ವಿಧಿ ಹೇಗೆ ನಮ್ಮಿಬ್ಬರನ್ನು ಈ ರೀತಿ ಭೇಟಿ ಮಾಡೋ ಪರಿಸ್ಥಿತಿ ತಂದ್ಬಿಡ್ತು ಅಂತ. ನಿನ್ ತತ್ವ ಎಲ್ಲ ನನಗೆ ಬೇಕಾಗಿಲ್ಲ, ಒಳ್ಳೆ ಮಾತಲ್ಲಿ ಸರೆಂಡರ್ ಆಗ್ಬಿಡು. ಖಂಡಿತ ಸರೆಂಡರ್ ಆಗ್ತೀನಿ, ಆದ್ರೆ ನಾಳೆ ಆ ಸೂಳೆ ಮಗನ ಸಮಾಧಿ ಕಟ್ಟಿದ ಮೇಲೇನೆ ನಾನು ಸರೆಂಡರ್ ಆಗೋದು. ನೋ, ನನ್ನ ಕೊನೆ ಉಸಿರಿರೋವರೆಗೂ ಅದು ಸಾಧ್ಯ ಇಲ್ಲ. ಅದನ್ನ ಸಾಧಿಸ್ತೇ ನನ್ನ ಉಸಿರು ಬಿಡಕ್ ಸಾಧ್ಯನೇ ಇಲ್ಲಣ್ಣ. ಏನು ನನ್ನ ಹತ್ತನೇ ಸವಾಲು ಹಾಕ್ತೀಯಾ? ಇಲ್ಲ, ಶಪಥ ಮಾಡ್ತಾ ಇದ್ದೀನಿ. ಯಾವುದು ಶಪಥ? ಕರ್ತವ್ಯನ ನಿಷ್ಠೆಯಿಂದ ಮಾಡ್ತೀನಿ ಅಂತ ದೇವ್ರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತೀಯಲ್ಲ, ಅದು ನಿಜವಾದ ಶಪಥ ಕಣೋ. ಸತ್ತು ಹೋದ ಕಾನೂನು ಕಾಯೋದಕ್ಕಿಂತ ನ್ಯಾಯಕ್ಕಾಗಿ ಹೋರಾಡ್ತಿರೋ ಸಮಾಜಕ್ಕೆ ಸೇವೆ ಮಾಡಿ ಸಾಯೋದ್ರಲ್ಲಿ ಸಂತೋಷ ಇದೆಯಾ ಅಣ್ಣ? ಲೇ ಅರ್ಜುನ್, ನೀನು ಓದೋವಾಗ ನಿನ್ ಪ್ರೋಗ್ರೆಸ್ ರಿಪೋರ್ಟ್ಗೆ ಸೈನ್ ಹಾಕ್ತೆ, ನಾಳೆ ನಿನ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗೆ ಸೈನ್ ಹಾಕೋಕ್ಕೂ ಅಂಜೋದಿಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಸರೆಂಡರ್ ಆಗ್ಬಿಡು, ಇಲ್ಲ ಅಂದ್ರೆ ನಾನೇ ನಿನ್ ಹೆಣ ತಗೊಂಡೋಗ್ಬೇಕಾಗತ್ತೆ. ಅಣ್ಣ, ನೀವು ತೋರಿಸಿದ ಅತಿಯಾದ ಅಕ್ಕರಿಂದ ನಾನೊಬ್ಬ ಮನುಷ್ಯ ಆದೆ, ಅದೇ ರೀತಿ ಕರ್ತವ್ಯನೇ ದೇವರು ಅಂತ ಕಂಕಣ ತೊಟ್ಟಿರೋ ಈ ನಿಮ್ ಕೈಯಿಂದ ನಾನು ಹೆಣ ಆಗೋಕ್ಕೂ ಸಿದ್ಧ. ಅರ್ಜುನ್, ಒಂದ್ ಹೆಜ್ಜೆ ಮುಂದಿಟ್ಟು ಶೂಟ್ ಮಾಡ್ಬಿಡ್ತೀನಿ. ನಿಮ್ ಕೈಯಲ್ಲಿರೋ ಪಿಸ್ತೂಲ್ ಅಲ್ಲಿ ನಾನು ಪ್ರಾಣ ತೆಗಿಬೇಕು ಅಂತ ಬರ್ದಿದ್ರೆ ಅದನ್ನ ತಪ್ಪಿಸಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಅದೇ ರೀತಿ ಈ ಮಚ್ಚಲ್ಲಿ ರಂಗನ ತಲೆ ಕೊಚ್ಚಬೇಕು ಅಂತ ಬರ್ದಿದ್ರೆ ಅದನ್ನ ತಪ್ಪಿಸಕ್ಕೂ ಯಾರ ಕೈಯಿಂದ ಸಾಧ್ಯ ಇಲ್ಲ. ನೀರ್ ಕುಡಿಯಣ. ನೋ ಅಣ್ಣ, ಒಬ್ಬ ಕ್ರಿಮಿನಲ್ ಕೈಯಿಂದ ನೀರ್ ಕುಡಿಯಲ್ಲ. ಅಣ್ಣ ಪ್ಲೀಸ್, ಅಣ್ಣ ಪ್ಲೀಸ್, ಕಮ್ ಆನ್ ಕ್ಯಾಚ್ ಹಿಮ್. ತಪ್ಪಿಸ್ಕೊಂಬಿಟ್ಟ. ಸಿಕ್ಕಿದ್ನಂತೆ, ತಪ್ಪಿಸ್ಕೊಂಬಿಟ್ನಂತೆ. ರೇ ಎಸ್ ಪಿ, ಈ ನಾಟಕನೆಲ್ಲ ಯಾರ ಹತ್ರ ಮಾಡ್ತಾ ಇದ್ದೀರಾ? ನಾನು ಈ ರಾಜಕೀಯದಲ್ಲಿ ಎಲ್ಲ ಕೆರೆ ನೀರು ಕುಡಿದಿರೋನು, ನನ್ನ ಹತ್ರನೇ ಕತೆ ಹೇಳ್ತೀರಾ? ಕತೆ ಹೇಳಕ್ಕೆ ನಾನೇನು ಹರಿಕತೆ ದಾಸ ಅಲ್ಲ ಮಿಸ್ಟರ್ ಎಮ್ ಎಲ್ ಎ, ನಾನೊಬ್ಬ ಸಿನ್ಸಿಯರ್ ಆಫೀಸರ್. ನಿನ್ ಸಿನ್ಸಿಯಾರಿಟಿ ನೋಡಿದ್ನಲ್ಲ, ಕೈಗೆ ಸಿಕ್ಕೋನ್ ತಪ್ಪಿಸ್ಕೊಳಕ್ ಬಿಟ್ಟು ಇಲ್ಲಿ ಕೈ ಕಟ್ಕೊಂಡು ನಿಂತಿದ್ಯಲ್ಲ. ನನ್ನ ಸಿನ್ಸಿಯಾರಿಟಿ ಬಗ್ಗೆ ನನ್ನ ಹೈಯರ್ ಆಫೀಸರ್ಸ್ಗೆ ಗೊತ್ತು, ಆ ನಂಬಿಕೆ ಮೇಲೆ ನಾನು ಇಲ್ಲಿ ಕಳಿಸಿರೋದು. ಎಮ್ ಎಲ್ ಎ ಸರ್, ಅರ್ಜುನ್ ಅತ್ತಿಗೇನು ತಂಗಿನು ಅರೆಸ್ಟ್ ಮಾಡಿದ್ರೆ ಅರ್ಜುನ್ ತಾನಾಗೆ ಒಂದು ಸರೆಂಡರ್ ಆಗ್ತಾನೆ. ಒಳ್ಳೆ ಐಡಿಯಾ, ಒಳ್ಳೆ ಐಡಿಯಾ. ನೋಡಿ ಜೂನಿಯರ್ ಆಫೀಸರ್ ಹಾಗೆ ಮಾಡಿ, ಆವಾಗ ನಿಮ್ ನಂಬಿಕೆನ ಪ್ರೂವ್ ಮಾಡ್ದಂಗಾಗತ್ತೆ. ಯಾಕೆ? ಓ, ಅವನ ಅತ್ತಿಗೆ ನಿನಗೆ ಹೆಂಡತಿ ಅಲ್ವಾ? ಸೆನ್ಸಿಯರ್ ಆಫೀಸರ್ಗೆ ಇದೆಲ್ಲ ಮಾಮೂಲೆ, ಕಷ್ಟ ಆಗ್ತಿದ್ಯಾ? ಕಷ್ಟ ಆಗ್ತಿರೋದು ನಿಮ್ ಮಾತು ಕೇಳಿ. ಮೊದಲು ಅರ್ಜುನ್ ಅರೆಸ್ಟ್ ಮಾಡಿ, ನಿಮ್ ಹತ್ರ ಆಮೇಲೆ ಮಾತಾಡ್ತೀನಿ. ಆ ಕೆಲಸ ಮೊದಲು ಮಾಡು, ಹೋಗು. ಏಯ್, ಹಿಡಿಯಕ್ ಹೋಗ್ತಾ ಇದ್ದಾನೆ, ಕುಡಿಯಕ್ ಮಜ್ಜಿಗೆ ಕೊಡು. ನೋ ಥ್ಯಾಂಕ್ಸ್, ಬರ್ತೀನಿ. ಮಜ್ಜಿಗೆ ಬೇಡ ಬಿಡು, ಹೋಗ್ಬಾ. ಆಲ್ ದ ಬೆಸ್ಟ್. ಬಂದ್ಯೋ ಯಾಕೆ ಬರಬಾರ್ದಾಗಿತ್ತ? ಹಾಗ್ಯಾಕೆ ಮಾತಾಡ್ತೀಯೋ? ಅದಕ್ಕೆ, ಹೋದ ವರ್ಷ ನಿಮ್ಮ ವೆಡ್ಡಿಂಗ್ ಆನಿವರ್ಸರಿನ ಎಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ, ಆದ್ರೆ ಈ ವರ್ಷ? ಈ ವರ್ಷ ಏನಪ್ಪ ಆಗಿದೆ? ಎಲ್ಲರೂ ಇಲ್ಲೇ ಇದೀವಲ್ಲ. ಎಲ್ರು ಒಂದೇ ಕಡೆ ಇದ್ರು, ಒಬ್ಬೊಬ್ರು ಒಂದೊಂದ್ ಕಡೆ ಆಗ್ಬಿಟ್ವಿ. ಅದ್ಗೆ ಅಣ್ಣನ್ ಭೇಟಿ ಮಾಡಿದ್ರ? ಭೇಟಿ ಮಾಡಿದ್ದೆ. ಯಾಕೆ ಮಾಡಿದ್ನೋ ಅನಿಸ್ತು. ಯಾಕತ್ತಿಗೆ? ಏನು ಹೇಳಿ, ಆಶೀರ್ವಾದ ಮಾಡಿ ಅಂತ ಕಾಲಿಗೆ ಬಿದ್ರೆ ದೀರ್ಘ ಸುಮಂಗ್ಲಿಗೆ ಬಾಳು ಅಂತ ಹೇಳೋದ್ ಬಿಟ್ಟು ನಾಳೆ ನಡೆಯೋ ಹೋರಾಟದಲ್ಲಿ ಬದುಕು ಬಂದ್ರೆ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ಕೊಳ್ಬಿಟ್ರು. ಅರ್ಜುನ್, ಯಾವುದೇ ಸಂದರ್ಭದಲ್ಲೂ ನನ್ನ ಗಂಡಂಗೆ ಏನು ಆಗ್ಬಾರ್ದು. ಭಯಪಡಬೇಡಿ, ನನ್ ಮೇಲೆ ನಮ್ಗೆ ಕೇಳಿ. ಅವನು ನಿಮ್ಗೆ ತಾಳಿ ಕಟ್ಟಿದ ಗಂಡ ಆಗಿರ್ಬಹುದು, ಆದ್ರೆ ನನಗೆ ತಂದೆ ಸ್ಥಾನ ತುಂಬಿರುವ ಅಣ್ಣ ಆಗಿದ್ದಾನೆ. ನನ್ ಪ್ರಾಣ ಇರೋವರೆಗೂ
ನಿಮ್ಮ ಕುತ್ತಿಗೆಯಲ್ಲಿರೋ ತಾಳಿ ತೆಗೆಯೋ ಕೆಲಸನ ನಾನೆಂದು ಮಾಡಲ್ಲ. ಆತ್ಗೆ ಅರ್ಜುನ್, ನೀವೀಗ ನನಗೊಂದು ಮಾತು ನಡೆಸ್ಕೊಡ್ಬೇಕು. ಏನದು? ನಿಮ್ಮೈ ಮುಟ್ಟಿದ ಆ ಚಾಂಡಾಲ್ ಕತೆ ನಾ ಮುಗಿಸ್ತೆ. ಈಗ ಅವನ ಮಗನ ರುಂಡ ನೆಲಕೊಳಿಸೋ ಈ ಹೋರಾಟದಲ್ಲಿ ನನ್ನ ದೇಹ ಏನಾದರೂ ಉರುಳಿದ್ರೆ ಈ ಮಣ್ಣಿನ ಋಣದ ಕರ್ಮವನ್ನ ನೀವೇ ತೀರಿಸ್ಬೇಕು. ಏನ್ ಮಾತು ಅಂತ ಆಡ್ತೀಯೋ? ಹೌದತ್ಗೆ, ಸತ್ ಮೇಲೆ ಯಾರೋ ನನ್ನ ಶವ ಸಂಸ್ಕಾರ ಮಾಡೋದಕ್ಕಿಂತ ನಾನ್ ಜೀವಂತವಾಗಿರುವಾಗಲೇ ಆ ಸಂಸ್ಕಾರನ ನಿಮ್ ಕೈಯಿಂದ ಮಾಡಿಸ್ಕೊಳ್ಳೋದು ಸಂತೋಷ. ಅರ್ಜುನ್ ಬೇಡ, ಬೇಡ ಅರ್ಜುನ್ ಬೇಡ. ಹೇಮ, ಹೋಗಿ ಅರ್ಶಿನ ಕುಂಕುಮ ತಗೊಂಡು ಹೋಗು. ಅರ್ಜುನ್ ಬೇಡ, ಅರ್ಜುನ್ ಬೇಡ, ನನ್ನ ಮಾತು ಕೇಳು ಅರ್ಜುನ್ ಬೇಡ ಪ್ಲೀಸ್ ಅರ್ಜುನ್. ಕುಂಕುಮ ಇಡಿ ಅದ್ಗೆ. ಸರ್, ಒಂದು ರಿಕ್ವೆಸ್ಟ್. 1 or 2 days ನಾವು ಅರ್ಜುನ್ ಅರೆಸ್ಟ್ ಮಾಡ್ತಾ ಇದ್ದೀವಿ. ಅದಾದ್ಮೇಲೆ ನೀವು ನಿಮ್ ತಂದೆ ಶಿಲಾವರಣ ಕಾರ್ಯಕ್ರಮನ ಇಟ್ಕೊಂಡ್ರೆ ಒಳ್ಳೇದು ಅನ್ಸುತ್ತೆ. ಸಾಧ್ಯನೇ ಇಲ್ಲ. ಅವನಿಗೆ ಹೆದರ್ಕೊಂಡು ನಾನು ನಮ್ಮಪ್ಪು ಶಿಲಾವರಣನ ಮುಂದಕ್ಕೆ ಹಾಕ್ತಕ್ಕ? ರೇ ಎಸ್ ಪಿ ಸಾಹೇಬ್ರೇ, ನಿಮ್ ಕೈಲಾದ್ರೆ ನೀವು ಮಾಡಿ, ಇಲ್ಲ ಅಂದ್ರೆ ನಾನು ಅವನ ಮುಗಿಸಿ ನಿಮ್ ಮುಂದೆ ಬಿಸಾಕ್ತೇನೆ. ಆ ಕೆಲಸಕ್ಕೆ ನೀವು ಕೈ ಹಾಕ್ಬೇಡಿ, ಅದನ್ನ ನೋಡ್ಕೊಳಕ್ಕೆ ನಾವಿದ್ದೀವಿ. ಏಯ್ ಸರಿಯಾಗಿ ಒತ್ತೋ, ನೋಡ್ಕೊಳ್ತಾ ಇದ್ದೀರಲ್ಲ, ಅವನ್ ಹಿಡೀರಿ ಅಂದ್ರೆ ಇಲ್ಲಿ ಬಂದು ನನಗೆ ಅಡ್ವೈಸ್ ಮಾಡ್ತಾ ಇದ್ದೀರಾ? ನೋಡಿ, ನಾಳೆ ನಮ್ಮ ತಂದೆ ಶಿಲಾವರಣ ಆಗ್ಲೇಬೇಕು. ಅದಕ್ಕೆ ಬೇಕಾಗಿರೋ ಬಂದೋಬಸ್ತ್ ಎಲ್ಲ ಅಲ್ಲಿ ಮಾಡ್ಕೊಳ್ಳಿ, ನಮ್ಮನೆ ಹತ್ರ ಯಾರು ಬೇಕಾಗಿಲ್ಲ. ಸರಿ ಸರ್. ನನ್ನ ತಂದೆ ಸಾವು ಕಾಣ್ರಾದ ಎಸ್ ಪಿ ಹೆಂಡತಿನ ತಂಗಿನ ಎತ್ಕೊಂಡು ಗೋಡೌನ್ ಬಂದ ಹೋಗ್ರು. ಅರ್ಜುನ್, ಅರ್ಜುನ್! ಏನ್ ಕಮಲ? ಅರ್ಜುನ್, ಅರ್ಜುನ್, ಆ ಎಮ್ ಎಲ್ ಎ ರಂಗನ್ ಕಡೆಯವರು ನಿಮ್ಮ ಅತ್ತಿಗೆನೂ ಹೇಮನು ಎತ್ಕೊಂಡು ಹೋದ್ರು. ಅರ್ಜುನ್, ಅತ್ತಿಗೆ ನಾ ಎತ್ಕೊಂಡು ಹೋದ್ರ? ಬಾರೆ ಬಾ, ನೀನೇ ತಾನೇ ನಮ್ಮಪ್ಪನ ಸಾವು ಕಾರಣ. ನಿನ್ನ ಸೀರೆ ಬಿಚ್ಚಿ ಬೀದಿಗೆ ಬಿಟ್ಮೇಲೆ ಕಣೆ ನಾನ್ ನಮ್ಮಪ್ಪನ ಕುತ್ತಿಗೆಗೆ ಹಾರ ಹಾಕೋದು. ಸಿಂಪಲ್ ರೇಪಿಂಗ್ ಕಣೆ, ಅಷ್ಟೇ, ಜಾಸ್ತಿ ತೊಂದರೆ ಕೊಡಲ್ಲ. ತುಂಬಾ ಕೊಸಾಡ್ತಿದ್ದಾಳೆ, ಕಟಾಕ. ಶಕೆ? ಹೌದು, ತುಂಬಾ ಶಕೆ. ಅಂದಾಗೆ ಮೊದಲು ನಾನ್ ಶರ್ಟ್ ಬಿಡ್ತೀನಿ, ಆಮೇಲೆ ನಿಂದು ಬಿಡ್ತೀನಿ. ಅರೆ ಅರೆ, ತುಂಬಾ ಶಕೆ ನಮ್ಮ, ಅದಕ್ಕೆ ಬಾ 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 ಬಾ. ನಮ್ಮ ಹಳ್ಳಿಗೆ ಬಂದು ನಮ್ಮ ಅಪ್ಪನ ಕೊಂದು ನನ್ನ ನೆಮ್ಮದಿ ಹಾಳು ಮಾಡಿದೆ. ಈಗ ನಿನ್ ಕಣ್ಣೆದುರಿಗೆ ನಿನ್ನ ಅತ್ತಿಗೆ ಮಾನಭಂಗ ಮಾಡಿ ನಿನ್ ನೆಮ್ಮದಿರು ಹಾಳು ಮಾಡ್ತೀನಿ ನೋಡಿ, ಮಜಾ ತಗೋ.
ಕೂಗಾಡ್ತಾ ಇದ್ದಾನೆ ನೋಡ್ಕೊಡ್ರು. ಅರ್ಜುನ್ ಅಲ್ಲಿ ಸರ್, ಅರ್ಜುನ್ ಸಿಗ್ಲಿಲ್ಲ, ಇವ್ರು ಸಿಕ್ಕಿದ್ರು. ಏಯ್ ಅರ್ಜುನ್ ಅಲ್ಲಿ ಹೇಳೋ, ಹೇಳಲ್ಲ ಹೇಳು, ಅರ್ಜುನ್ ಅಲ್ಲಿ ಹೇಳು, ಅರ್ಜುನ್ ಅಲ್ಲಿ ಅಂತ ಹೇಳು, ಹೇಳು ಹೇಳು. ಬಸವ ಕಲ್ಯಾಣಿ ಹತ್ರ ರಂಗನ್ ಹೊಡಿತಾ ಇದ್ದಾರೆ, ಹೇಳ್ಕೊಂಡು ಹೋಗಿ. ಎಲ್ಲ ಕಾನ್ಸ್ಟೇಬಲ್ ಕರ್ಕೊಂಬನಿ. ಅರ್ಜುನ್ ನಮ್ಮ ಅಟೆನ್ಷನ್ ಡೈವರ್ಟ್ ಮಾಡಿ ನಮ್ಮನ್ನ ಫೋನ್ ಮಾಡಿದ್ದಾನೆ. ಇದರಲ್ಲಿ ಏನೋ ನಡೆದಿದೆ. ಡೂವಂಟಿ ಗಂಟೆ ಇವನ್ನೆಲ್ಲ ಕರ್ಕೊಂಡು ಮನೆ ಹತ್ರ ಹೋಗಿ, ನಾನು ಬೇರೆ ಕಡೆ ಹೋಗಿ. ಓಕೆ ಸರ್, ಕಮಾನ್ ಮೂವ್, ಹರಿ ಅಪ್ ಹರಿ ಅಪ್. ನೀವು ಹೋಗಿ ನಿಮ್ಮಪ್ಪನ ಚಿಲಾವಣ ಮಾಡಿ, ನಾನು ಇವ್ನು ನೋಡ್ಕೋತೀನಿ. ಥ್ಯಾಂಕ್ ಯು ಸರ್. ಈ ನನ್ನ ಮಗನ ಮಾತ್ರ ಬಿಡ್ಬೇಡಿ, ಬಿಡ್ಬೇಡಿ ಅವನ. ಅಣ್ಣ ದಯವಿಟ್ಟು ನಾನು ಬಿಟ್ಬಿಡು. ಅರ್ಜುನ್ ನನ್ನ ಕೆಟ್ಟವನನ್ನಾಗಿ ಮಾಡಬೇಡ, ಸರೆಂಡರ್ ಆಗ್ಬಿಡು. ಸರೆಂಡರ್ ಆಗ್ತೀನಿ, ಆದ್ರೆ ಈಗಲ್ಲ, ಆ ರಂಗನ ತಲೆ ತೆಗೆದು ಬಂದು ನಾನೇ ಸರೆಂಡರ್ ಆಗ್ತೀನಿ. ನೋ, ಅದು ಮಾತ್ರ ಸಾಧ್ಯ ಇಲ್ಲ. ನಾನು ಇಲ್ಲಿಗೆ ಬಂದಿರೋದು ನಿನ್ನ ಅರೆಸ್ಟ್ ಮಾಡಕ್ಕೆ, ಅವನಿಗೆ ರಕ್ಷಣೆ ಕೊಡಕ್ಕೆ. ಇಂಥ ಕಚಡ ನನ್ನ ಮಕ್ಕಳಿಗೆ ನೀವು ರಕ್ಷಣೆ ಕೊಡ್ತೀರಾ? ಅವನು ಮಾಡಿರೋದನ್ನು ಕೇಳಿದ್ರೆ ನಾನಲ್ಲ ನೀವೇ ಅವನು ಕೊಂದಾಕ್ಬಿಡ್ತೀರಾ? ಕೇಳೋದು ಬಿಡೋದು ಆಮೇಲೆ, ಮೊದಲು ನೀನು ಸರೆಂಡರ್ ಆಗ್ಬಿಡು. ಅಣ್ಣ
ನೀವ್ ಹೀಗೆ ಹಠ ಮಾಡ್ತಾ ಇದ್ರೆ ನಾನ್ ನಿಮ್ಮನ್ನು ಮೀರಿ ಅವ್ನು ಕೊಲ್ಬೇಕಾಗುತ್ತೆ. ಬೇಡ ಅರ್ಜುನ್, ನೀನು ಹೀಗೆ ಹಠ ಮಾಡ್ತಾ ಇದ್ರೆ ನಾನ್ ನಿಂಗೆ ಶೂಟ್ ಮಾಡ್ಬೇಕಾಗುತ್ತೆ. ಶೂಟ್ ಮಾಡ್ತೀರಾ? ಮಾಡಿ, ಕಮ್ ಆನ್, ಶೂಟ್ ಮೀ. ಬಿಟ್ಟೆ ಕರ್ತವ್ಯ ಕರ್ತವ್ಯ ಅನ್ಕೊಂಡು ನಾನು ನಿನ್ ಮೇಲೆ ಕೈ ಮಾಡೋ ಹಾಗೆ ಮಾಡ್ಬಿಟ್ಟೆ. ಆ ಚಾಂಡಾಳ ಏನ್ ಮಾಡಿದ್ದಾನೆ ಗೊತ್ತಾ? ನನ್ನ ಅತ್ತೆ ಮಾನ್ ಭಂಗ ಮಾಡೋ ಪ್ರಯತ್ನ ಪಟ್ಟಿದ್ದಲ್ದೆ ಅವ್ಳು ಪ್ರಾಣಕ್ಕೆ ಕೂತಂದಿದ್ದಾನೆ. ಅರ್ಜುನ್, ನಾನ ರಂಗಿನ ವಿಚಾರಿಸ್ಕೋತೀನಿ. ಬೇಡ, ನೀನ್ ಹೋಗಿ ಅತ್ತೆ ಉಳಿಸ್ಕೋ, ಆ ಚಾಂಡಾಳ ನಾನು ಹುಡ್ಕೊಂತೀನಿ. ಹೋಗೋಣ. ನಿನ್ ಮಗ ಮಾತಾಡ್ಸ್ಕೊಂಡ್ಬಿಟ್ಟ, ನಿನ್ ಮರ್ಯಾದೆ ಕಾಪಾಡ್ಬಿಟ್ಟ. ಈ ಹಳ್ಳಿ ಇನ್ಮೇಲೆ ನಿನ್ ಹೆಸರಲ್ಲೇ ಬಾಳ್ಬೇಕು. ಅರ್ಜುನ್!